ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ನಮ್ಮ ಪಾಪಗಳಿಗೆ ಮುಖ್ಯ ಯಾವುದು ಅದನ್ನು ತಿಳಿಸ್ಕೊಂಡು ಹೋದ ಅಂದ್ರೆ ಗೊತ್ತಿದ್ದೂ ಗೊತ್ತಿದ್ದು ನಾವೇನು ಪಾಪವನ್ನು ಮಾಡ್ತೇವೆ ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಬಹಳ ಮುಖ್ಯವಾದ ಕಾರಣ ಈ ಕೆಟ್ಟ ಆಸೆ ದುರಾಸೆ ನಂತರ ಉಳಿದದ್ದೆಲ್ಲ ಇದೆ ಕ್ರೋಧ ಮೋಹ ಲೋಭ ಮದ ಮತ್ಸರ ಆದರೆ ಎಲ್ಲಕ್ಕಿಂತಲೂ ಪ್ರಧಾನವಾದ ಈ ದುರಾಸೆ ಅಂತ ತಿಳಿಸಿ ಆ ದುರಾಸೆ ಅನ್ನುವಂತಹದ್ದು ಮನುಷ್ಯನಿಂದ ಯಾವ ರೀತಿ ಪಾಪ ಮಾಡಿಸ್ತದೆ ಅಂತ ಹೇಳಿ ನಂತರ ಅದು ಎಲ್ಲಿ ಕೂತದೆ ಯಾವ ರೀತಿ ಬರ್ತದೆ ಅದನ್ನು ತಿಳಿಸ್ಕೊಂಡು ಹೋದ ಇಂದ್ರಿಯಾಣಿ ಅಣಿ ಮನೋಬುದ್ಧಿ ನಮ್ಮ ಇಂದ್ರಿಯಗಳು ಮನಸ್ಸು ಬುದ್ಧಿ ಇಲ್ಲಿ ದುರಾಸೆ ಕೂತಿರುತ್ತದೆ ಕೂತು ಮನುಷ್ಯನನ್ನ ಹಾಳು ಮಾಡುತ್ತದೆ ಅಂದ್ರೆ ಈ ದುರಾಸೆ ಅಂದ್ರೆ ಬರೀ ಒಂದು ಜಡವಾದ ಆಸೆ ಅಲ್ಲ ಇದರ ಹಿಂದೆ ಇದನ್ನು ನಿಯಂತ್ರಣ ಮಾಡುವಂತಹ ದುಷ್ಟಶಕ್ತಿಯೇ ಕಾಲನೇಮಿ ಅವನು ಕೂತಿರ್ತಾನೆ ಕೂತು ಮನುಷ್ಯನನ್ನ ಹಾಳು ಮಾಡ್ತಾನೆ ಅಂತ ಈ ರೀತಿಯೆಲ್ಲ ತಿಳಿಸಿದ ಇನ್ನು ಮುಂದೆ ಹಾಗಿದ್ರೆ ಈ ದುರಾಸೆಯನ್ನು ಬಿಡುವುದೇ ಹಾಗೆ ಆಸೆಯನ್ನು ಗೆಲ್ಲುವುದೇ ಹಾಗೆ ಮನುಷ್ಯ ಅಂದ್ರೆ ನಾವಿವಾಗ ಏನು ಅರ್ಥ ಮಾಡ್ಕೊಂಡಾಗಾಯ್ತು ಅಂತ ಹೇಳಿದ್ರೆ ನಾವು ಪಾಪ ಮಾಡಬಾರ್ದು ಅಂತ ಹೇಳಿದರೆ ದುರಾಸೆ ಬಿಡಬೇಕು ಈ ದುರಾಸೆಯನ್ನು ಬಿಡದೆ ನಾನು ಪಾಪ ಮಾಡುವುದಿಲ್ಲ ಅಂತ ಕೂತ್ರೆ ಸಾಧ್ಯವೇ ಇಲ್ಲ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಪಾಪ ಮಾಡ್ತಾನೇ ಇರ್ತವೆ ನಾವು ಅದಕ್ಕಾಗಿ ಅದರ ಮೂಲ ದುರಾಸೆಯನ್ನು ಬಿಡುವ ಉಪಾಯವನ್ನು ತಿಳಿಸ್ತಾ ಇದ್ದೇನೆ ತಸ್ಮಾ ತ್ವ ನಿಯಮ್ಯ ಭರತರ್ಷಭ ಪಾಪಮಾನಂ ಪ್ರಜಹಿಹ್ಯೇನಂ ಜ್ಞಾನ ತಸ್ಮಾತ್ ಭರತರ್ಷಭ ಭರತರ್ಷಭ ಅನ್ನುವಂಥದ್ದು ಅರ್ಜುನನನ್ನು ಕುರಿತು ಕೃಷ್ಣ ಮಾಡ್ತಾ ಇರುವಂತಹ ಸಂಬೋಧನೆ ಅರ್ಜುನನನ್ನು ಕರಿತಾ ಇರುವಂಥದ್ದು ಭರತವಂಶದಲ್ಲಿ ಬಂದಂತಹ ಋಷಭನೆ ಅಂದರೆ ಭರತವಂಶದಲ್ಲಿ ಬಂದಂತಹ ಶ್ರೇಷ್ಠನಾದವನೇ ಅಂತ ಯಾಕೆ ರೀತಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ನೋಡಿ ಮುಂದೆ ಏನು ಉತ್ತರ ಕೊಡ್ಲಿಕ್ಕಿದ್ದಾನೆ ಕೃಷ್ಣ ಅದರ ಸೂಚನೆಯಾಗಿ ಯಾವತ್ತು ಭರತ ಅಂತೇಳಿದ್ರೆ ಭಾ ಹೇಳಿದ್ರೆ ಜ್ಞಾನ ಅಂತಾರೆ ಆ ಜ್ಞಾನದಲ್ಲೇ ಯಾರು ಆಸಕ್ತರಾಗಿದ್ದಾರೋ ಅವರು ಭರತರು ಅಂದರೆ ಜ್ಞಾನಿಗಳೇನಿದ್ದಾರೆ ಜ್ಞಾನಿಗಳಲ್ಲಿ ಶ್ರೇಷ್ಠನಾದವನು ನೀನು ಭರತ ಋಷಭ ಜ್ಞಾನಿಗಳ ಪೈಕಿ ಶ್ರೇಷ್ಠನಾದವನು ನೀನು ಅಂದರೆ ಅರ್ಜುನ ಏನು ಸಾಮಾನ್ಯ ಏನಲ್ಲ ಅವನು ದೊಡ್ಡ ಜ್ಞಾನಿ ಅದಕ್ಕೋಸ್ಕರ ಅವನನ್ನು ಕುರಿತು ಹೇಳ್ತಾ ಇದ್ದಾನೆ ನಿನಗೆ ಗೊತ್ತಿರುವಂತಹ ವಿಷಯವೇ ಆದರೂ ಉಳಿದವರನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಹೇಳ್ತಾ ಇರುವಂತಹದ್ದು ಏನಂದರೆ ತಸ್ಮಾ ತಮಿಂದ್ರಿಯಾಣ್ಯಾದ ನಿಯಮ್ಯ ನಾವು ಪಾಪವನ್ನು ಗೆಲ್ಲಬೇಕು ಅಂತಾದರೆ ಪಾಪವನ್ನು ಮಾಡದೇ ಇರದವಾಗಿ ಇರಬೇಕು ಅಂತೇಳಿದರೆ ಮೊದಲು ಈ ಆಸೆಯನ್ನು ಗೆಲ್ಲಬೇಕು ದುರಾಸೆಯನ್ನು ಆ ದುರಾಸೆಯನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ಮೊದಲು ಅದರ ಪ್ರವೇಶ ದ್ವಾರ ಏನಿದೆ ಆ ದುರಾಸೆ ಎನ್ನುವಂತಹದ್ದು ನಮ್ಮೊಳಗೆ ಯಾವ ರೀತಿ ಪ್ರವೇಶ ಮಾಡುತ್ತದೆ ಆ ಬಾಗಿಲನ್ನು ಮುಚ್ಚಬೇಕು ಯಾವುದದು ಅಂದ್ರೆ ಮೊದಲು ಇಂದ್ರಿಯಗಳು ನಾವೀಗಾಗಲೇ ನೋಡಿದ ಹಾಗೆ ದುರಾಸೆ ನಮ್ಮೊಳಗೆ ಪ್ರವೇಶ ಮಾಡುವುದು ಒಂದ ನೋಡುವ ಮೂಲಕ ಕೇಳುವ ಮೂಲಕ ತಿನ್ನುವ ಮೂಲಕ ಮುಟ್ಟುವ ಮೂಲಕ ಈ ರೀತಿ ಈ ಇಂದ್ರಿಯಗಳೇನಿದೆ ಇಂದ್ರಿಯದ ಮೂಲಕ ಈ ದುರಾಸೆ ನಮ್ಮೊಳಗೆ ಪ್ರವೇಶ ಮಾಡುತ್ತದೆ ಒಂದು ಆಸೆ ಬಂತು ಅಂತ ಹೇಳಿದ್ರೆ ಅದರಿಂದ ಇದರ ಇಡೀ ಸಂಸಾರ ಬಂದು ಕೂರ್ತಾ ಇತ್ತು ಅಂತ ಅರ್ಥ ಕ್ರೋಧ ಲೋಭ ಮೋಹ ಮದ ಎಲ್ಲ ಒಟ್ಟಿಗೆ ಬಂದು ಸೇರ್ಕೊಂಡ್ಬಿಡ್ತಾವೆ ಮೊದಲೊಂದು ಈ ಆಸೆಗೆ ಜಾಗ ಕೊಟ್ಟರೆ ಸಾಕು ಅದಕ್ಕೆ ಆಸೆಯೇ ಒಳಗೆ ಪ್ರವೇಶ ಆದ ಆಗ ಆಗದ ಹಾಗೆ ದುರಾಸೆ ನಾವು ಮೊದಲು ಇಂದ್ರಿಯಗಳನ್ನ ನಿಯಂತ್ರಣ ಮಾಡಬೇಕು ಇದೇ ಇಂದ್ರಿಯ ನಿಯಂತ್ರಣ ಅಂತ ಹೇಳ್ತಾ ಇದ್ದೇನೆ ಇಂದ್ರಿಯ ನಿಗ್ರಹ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಬೇಕು ಅದು ಮೊದಲು ಮಾಡಬೇಕಾದ ಕೆಲಸ ಅಂತ ಹೇಳ್ತಾನೆ ಕೃಷ್ಣ ಆದವು ಆ ರೀತಿ ಆಯ್ತು ಅಂತ ಹೇಳಿದ್ರೆ ಈ ಪಾ ಈ ಪಾಪಿಯಾದಂತಹ ದುಷ್ಟ ಕಾಮ ಏನಿದೆ ಕೆಟ್ಟ ಕಾಮನೇನಿದೆ ಅದನ್ನ ನಾವು ಕೊಲ್ಲಲಿಕ್ಕಾಗದೆ ಬರಿ ಗೆಲ್ಲಿಕ್ಕೆ ಮಾತ್ರ ಅಲ್ಲ ಯಾಕಂದ್ರೆ ಗೆದ್ವು ಅಂತ ಹೇಳಿದ್ರು ಅವನು ಸೋತಗಾಗಿ ಮತ್ತೆ ಎದ್ದು ನಿಲ್ತಾನೆ ಹೇಳಿದ್ರೆ ಈ ದುಷ್ಟ ಆಸೆ ಎನ್ನುವಂತಹದ್ದೊಂದು ಸಾವಿರ ಹೆಡೆಯ ಸರ್ಪ ಇದ್ದ ಹಾಗೆ ನೋಡಿ ಸಾವಿರ ಹೆಡೆಯ ಸರ್ಪದಲ್ಲಿ ನೀವು ಒಂದು ಹೆಡೆಯನ್ನು ತುಳಿದ್ರಿಂದರೆ ಒಂಬೈನೂರ ತೊಂಬತ್ತೊಂಬತ್ತು ಎದ್ದು ನಿಂತಿರ್ತದೆ ಹಾಗೆಯೇ ನಾನು ಒಂದು ದುರಾಸೆಯನ್ನು ಮೆಟ್ಟಿ ನಿಲ್ತೇನೆ ಅಂತ ಹೇಳಿದ್ರೆ ಉಳಿದ ಒಂಬೈನೂರ ತೊಂಬತ್ತೊಂಬತ್ತು ದುರಾಸೆಗಳು ಎದ್ದು ನಿಂತಿರ್ತವೆ ಅದಕ್ಕೋಸ್ಕರ ಈ ದುರಾಸೆಯ ಮೂಲವನ್ನೇ ಕೊಂದು ಬಿಡಬೇಕು ಆ ಕೊಲ್ಲಿಕೆ ಹೇಳ್ತಾ ಇರುವಂಥದ್ದು ಮೊದಲು ಇಂದ್ರಿಯಗಳನ್ನು ನೀನು ನಿಯಂತ್ರಣ ಮಾಡು ಆಮೇಲೆ ಪಾಪಮಾನಂ ಪಜಹಿ ಪಾಪಮಾನ ಹೇಳಿದ್ರೆ ಮನುಷ್ಯನಿಂದ ಇನ್ನಿಲ್ಲದ ಪಾಪವನ್ನು ಮಾಡಿಸುವಂತಹ ಪುಟ್ಟ ಪಾಪವನ್ನು ಮಾಡಿಸುವಂತಹ ಈ ಕಾಮವನನ್ನ ಅಷ್ಟ ನೋಡಿ ಒಂದು ಕಡೆಯಿಂದ ಏನಂದರೆ ನಮ್ಮಿಂದ ಪಾಪ ಮಾಡಿಸ್ತದೆ ಈ ದುರಾಸೆ ಮತ್ತೊಂದು ಕಡೆಯಿಂದ ಏನು ಮಾಡಿದೆ ಅಂದರೆ ಅಂದರೆ ಜ್ಞಾನ ವಿಜ್ಞಾನ ನಾಶನ ಅಂದರೆ ನಮ್ಮೊಳಗೇನಾದರೂ ಒಳ್ಳೇದಿತ್ತು ಅಂತೇಳಿದರೆ ಅಂದರೆ ನೋಡಿ ಆ ಒಳ್ಳೆಯದರ ಫಲವಾಗಿ ಒಳಗಿರುವುದು ಜ್ಞಾನ ಒಳ್ಳೆಯ ಒಂದು ಧರ್ಮದ ಜ್ಞಾನ ದೇವರ ಜ್ಞಾನ ಈ ರೀತಿ ಒಳ್ಳೊಳ್ಳೆ ಜ್ಞಾನಗಳು ಕೂತಿರುತ್ತವೆ ಆ ಜ್ಞಾನ ಏನಿದೆ ಜ್ಞಾನ ವಿಜ್ಞಾನ ವಿಜ್ಞಾನ ಅಂದರೆ ವಿಶೇಷವಾದ ಜ್ಞಾನ ದೇವರ ಬಗ್ಗೆ ಧರ್ಮದ ಬಗ್ಗೆ ನಾವು ಸೂಕ್ಷ್ಮವಾಗಿ ವಿಶೇಷವಾಗಿ ಏನು ತಿಳ್ಕೊಂಡಿರ್ತೇವೆ ಅದು ವಿಜ್ಞಾನ ಅಷ್ಟೆಲ್ಲ ತಿಳ್ಕೊಂಡಿರ್ತೇವೆ ಆದರೆ ಅದೆಲ್ಲದಕ್ಕೂ ಕೂಡ ಮಸುಕಾಗಿಬಿಡ್ತದೆ ಕವರ್ ಆಗಿಬಿಡ್ತದೆ ಅಂದರೆ ನಮ್ಗೆ ಗೊತ್ತಾಗದಾಗ ಮಾಡಿಬಿಡ್ತದೆ ಅದಕ್ಕೆ ಯಾವ ವ್ಯಕ್ತಿಗೆ ಆಸೆ ಬಂದು ನೋಡಿ ಆಸೆ ಬಂದಾಗ ಅವನಿಗೆ ಉಳಿದದ್ದು ಏನೂ ಕಾಣಲ್ಲ ದುರಾಸೆಯಲ್ಲಿ ಬಿದ್ದವನಿಗೆ ಏನೂ ಕಾಣಲ್ಲ ಯಾಕಂತ ಹೇಳಿದ್ರೆ ಕಣ್ಣು ಮುಂದೆ ಅನ್ಯಾಯ ಮಾಡ್ತಾನೆ ನಿಮಗೆ ಉದಾಹರಣೆಗೆ ಹೇಳುದಾದ್ರೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಓದಿರ್ತಾರೆ ಜ್ಞಾನ ಸಂಪಾದನೆ ಮಾಡಿರ್ತಾರೆ ಆದರೆ ನೋಡಿ ಏನೋ ಒಂದು ದುಡ್ಡಿ ಆಸೆಗೋಸ್ಕರ ಏನೋ ಒಂದು ಹೋಮ ಮಾಡಲಿಕ್ಕೋ ಇದಕ್ಕೋ ಕೂತು ಅಂತ ತಿಳ್ಕೊಳ್ಳಿ ಪುರೋಹಿತ ವೃತ್ತಿ ಅದರಲ್ಲಿ ತಾವು ದುಡ್ಡು ಮಾಡಲಿಕ್ಕೋಸ್ಕರ ಪುರೋಹಿತ ಕೇಳಿದ್ರು ಅವಾಗ ಆ ದುಡ್ಡಿನ ಆಸೆ ದುರಾಸೆಯಿಂದಾಗಿ ಧರ್ಮ ಉಳಿದದ್ದೆಲ್ಲ ಮರೆತು ಬಿಡ್ತಾಳೆ ಏನಂದ್ರೆ ದುಡ್ಡು ಮಾಡೋದು ಒಂದೇ ಅದಕ್ಕೋಸ್ಕರ ಇದು ನಾನು ಮಾಡ್ತಾ ಇರೋದು ಸರಿಯಾಗಿದೆಯೋ ಇಲ್ವೋ ಶಾಸ್ತ್ರ ಸಮ್ಮತವಾಗಿದೆಯೋ ದೇವರಿಗೆ ಇದರಿಂದ ಖುಷಿ ಆಗತ್ತೋ ಅದ್ಯಾವುದು ಮುಖ್ಯ ಅಲ್ಲ ಅವರಿಗೆ ಮತ್ತೆ ಅಯ್ಯ್ ದುಡ್ಡು ಬಂದರೆ ಸಾಕು ನಾನು ತಪ್ಪು ಮಾಡಿದರೆ ಪಾಪ ಬರುತ್ತದೆ ನರಕಕ್ಕೆ ಹೋಗ್ತೇನೆ ನೋಡಿ ಇದು ಯಾವ್ದು ಲೆಕ್ಕಕ್ಕೆ ಬರೋಲ್ಲ ಅವರಿಗೆ ಅದರಿಂದಾಗಿ ಆ ದುಡ್ಡಿನ ಆಸೆಯಿಂದ ತುಂಬಾ ಪಾಪ ಮಾಡ್ತಾರೆ ಇಲ್ಲಿ ಕೃಷ್ಣ ಅದನ್ನೇ ಹೇಳ್ತಾ ಇದ್ದಾನೆ ಏನು ಅಂತ ಹೇಳಿದ್ರೆ ಮನುಷ್ಯನಿಂದ ಪಾಪವನ್ನು ಮಾಡಿಸುವಂತಹದ್ದಿದು ಅಷ್ಟು ಮಾತ್ರ ಅಲ್ಲ ಜ್ಞಾನ ವಿಜ್ಞಾನ ಎರಡನ್ನೂ ಕೂಡ ಮಸುಕು ಮಾಡಿಬಿಡ್ತದೆ ಆದರೆ ಮುಂದಿನ ಪ್ರಶ್ನೆ ಏನು ಹೇಳಿದ್ರೆ ಹೌದು ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು ಅಂತ ನೀನು ಹೇಳಿದ್ಯಾ ಕೃಷ್ಣ ಆದರೆ ಆ ಇಂದ್ರಿಯಗಳನ್ನ ತಡೆ ಅಷ್ಟಕ್ಕೆ ಸುಲಭ ಇದೆಯಾ ನೀನು ಹೇಳಿದಷ್ಟು ಸುಲಭ ಇದೆಯಾ ಅಷ್ಟು ಸುಲಭ ಇದ್ರೆ ಇಷ್ಟೊತ್ತಿಗೆ ಪ್ರಪಂಚದಲ್ಲಿ ಎಲ್ಲರೂ ಇಂದ್ರಿಯ ನಿಗ್ರಹವನ್ನು ಮಾಡಿಬಿಡ್ಬೇಕಾಗಿತ್ತು ಯಾಕಂತ ಹೇಳಿದ್ರೆ ಒಂದು ಕಣ್ಣು ಕಣ್ಣನ್ನು ನಾನು ಬೇರೆ ಕಡೆ ನೋಡುವುದೇ ಇಲ್ಲ ಅಂತೇಳಿ ಒಂದೇ ಕಡೆ ನೋಡ್ತಾ ಇರ್ತೇನೆ ಅಂತ ತಿಳ್ಕೊ ಹೋದ್ರೆ ಒಂದು ಐದು ನಿಮಿಷ ಹತ್ತು ನಿಮಿಷ ನನಗೆ ಗೊತ್ತಿಲ್ಲದ ಹಾಗೆ ಕಣ್ಣು ಆ ಕಡೆ ಹೋಗಿರ್ತದೆ ಕಿವಿಯಲ್ಲಂತೂ ಕೂಡ ಬೇಡ ನನಗೆ ಬೇರೆಯವರ ಹರಟೆ ಮಾತುಗಳು ಬೇಡ ಬೇಡ ನನ್ನ ಪಾಡಿಗೆ ನಾನು ರಾಮಕೃಷ್ಣ ಗೋವಿಂದ ಅಂತ ಕೂತ್ಕೊಳ್ತೇನೆ ಅಂತ ಹೇಳಿ ನೀವು ಕೂತ್ಕೊಳ್ಳಿ ದೇವ್ರ ಕೋಣೆ ಒಳಗೆ ಹೋಗಿ ಕೂತ್ಕೊಳ್ಳಿ ಆದರೆ ನೋಡಿ ಹೊರಗೆ ಯಾರೋ ಬೇಡ ಆಗಿದ್ದು ಹರಟೆ ಮಾತಾನ ಆಡ್ತಾ ಇದ್ದಾರೆ ನಾನು ಬೇಡ ಅಂತ ದೇವ್ರ ಕೋಣೆ ಒಳಗೆ ಕೂತಿದ್ದೇನೆ ಆದರೆ ನನಗೆ ಗೊತ್ತಿಲ್ಲದ ಹಾಗೆ ಕಿವಿ ಅಲ್ಲೋಗಿ ಕೇಳ್ತಾ ಇರ್ತದೆ ಅವರು ಏನು ಹರಟೆ ಮಾತಾಡ್ತಾ ಇದ್ದಾರೆ ಅದರಲ್ಲಿ ಕಿವಿಗಿರುತ್ತದೆ ದೇವ್ರ ಕೋಣೆ ಒಳಗೆ ಕೂತಿದ್ದೇನೆ ಪೂಜೆ ಮಾಡ್ತಾ ಇದ್ದೇನೆ ಕಿವಿ ಮಾತ್ರ ಅಲ್ಲಿದೆ ಯಾಕೆ ಈ ರೀತಿ ನಿಯಂತ್ರಣ ಮಾಡಬೇಕು ಅಂತ ನಾನು ದೇವ್ರ ಕೋಣೆ ಒಳಗೋತೆ ಆದರೆ ಕಿವಿನ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ನಾಲಿಗೆ ಬಾಯಿ ರುಚಿ ಬಿಟ್ಟು ಬಿಡಬೇಕು ಈ ಬಾಯಿ ರುಚಿ ಬಿಡದೆ ನಾವು ಉದ್ಧಾರ ಆಗೋದಿಲ್ಲ ಅಂತ ಹೇಳಿ ನಾನು ಬಾಯಿ ರುಚಿ ಬಿಡಬೇಕು ಅಂತ ತಯಾರಾದೆ ಆದರೆ ಏನು ಮಾಡ್ತೀರಿ ನಾಲಿಗೆ ರುಚಿ ಬಿಡೋದೇ ಇಲ್ಲ ಹಾಗೆ ಸಪ್ಪೆ ಸಪ್ಪೆ ಆದದನ್ನು ತಿನ್ಲಿಕ್ಕೆ ನಾಲಿಗೆ ಕೇಳುವುದೇ ಇಲ್ಲ ಉಪ್ಪು ಹುಳಿ ಖಾರ ಇವುಗಳೆಲ್ಲ ಚೆನ್ನಾಗಿ ಹಾಕಿದರೆ ಮಾತ್ರ ನಾಲಿಗೆ ಆಗುತ್ತೆ ಇಲ್ಲದ್ರೆ ನಾಲಿಗೆಯಿಂದ ಕೆಳಗೆ ಅಯ್ಯೋ ಇದು ರುಚಿ ಇಲ್ಲ ಬೇಡ ನೋಡಿ ಹಸಿವಾದರೂ ಕೂಡ ಬಿಟ್ಟು ಹೋಗ್ತಾನೆ ರುಚಿ ಇಲ್ಲ ಅಂತೇಳಿದ್ರೆ ಹಸಿವಾಗುತ್ತಾ ಇತ್ತು ಅಂತ ಹೇಳಿದ್ರು ಬಿಟ್ಟು ಹೋಗ್ತಾನೆ ಹೊರತು ಆ ಇರಲಿ ಯಾಕೆ ಅಡ್ಜಸ್ಟ್ ಮಾಡ್ಕೊಳ್ತೀನೋಳ ತಿರು ಕೇಳಲ್ಲ ಯಾಕಂದರೆ ನಾಲಿಗೆ ಕೇಳ್ತಾ ಇಲ್ಲ ಹೀಗೆ ಈ ನಾಲಿಗೆಯ ನಿಯಂತ್ರಣ ಇವುಗಳೆಲ್ಲ ಎಷ್ಟು ಕಷ್ಟ ಇದೆ ಅಷ್ಟು ಸುಲಭ ಇಲ್ಲ ಕೃಷ್ಣ ನೀನು ಹೇಳಿದಷ್ಟು ಸುಲಭ ಇಲ್ಲವಲ್ಲ ಅದಕ್ಕೆ ಕೃಷ್ಣ ಹೇಳ್ತಾನೆ ಹೌದು ನೀನು ಹೇಳಿ ಸರಿಯೇ ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವಂಥದ್ದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಮಾಡಬೇಕು ಅಂತ ಹೇಳಿದೆ ಆದರೆ ಮಾಡಿ ಸುಲಭ ಅಂತ ನಾನು ಹೇಳಿಲ್ಲ ಆದರೆ ಸುಲಭದಿಂದ ಸಾಧ್ಯವಾಗುವಂತಹ ಉಪಾಯ ಇದೆ ಅದು ಮಾತ್ರ ನಾನಿನ ಹೇಳ್ತೇನೆ ಅಂತ ಹೇಳ್ತಾ ನಾವು ನಮ್ಮ ಇಂದ್ರಿಯಗಳನ್ನು ಹತೋಟಿಗೆ ತಗೊಂಬರುವುದು ಯಾವ ರೀತಿ ಅದಕ್ಕೆ ಬಹಳ ಸುಂದರವಾದ ಬಹಳ ಪರಿಣಾಮಕಾರಿಯಾದ ಅಷ್ಟು ಮಾತ್ರ ಅಲ್ಲ ಇದು ವೇದ ಶಾಸ್ತ್ರಗಳಲ್ಲಿ ಪ್ರತಿಪಾದಿಸಲ್ಪಟ್ಟಿರುವಂತಹ ಒಂದು ವಿಷಯವನ್ನು ತಿಳಿಸ್ಕೊಂಡು ಹೋಗ್ತಾನೆ ಏನೆಂದರೆ ಇಂದ್ರಿಯಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ಥೋ ಪರ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮ ಜಯ ಶತ್ರು ಮಹಾಬಾಹು ಕಾಮರೂಪಂ ದುರಾಸದಂ ಕೃಷ್ಣ ಹೇಳ್ತಾ ಇದ್ದ ನೋಡು ಅರ್ಜುನ ನೀನು ಸ್ವಲ್ಪ ಗಮನಿಸಿದಯಾ ಹೌದು ನೀನು ಹೇಳಿದೀಯಾ ಇಂದ್ರಿಯಗಳು ನಮ್ಮ ಹತೋಟಿಯನ್ನು ಮೀರಿ ಹೋಗಿಬಿಡ್ತದೆ ನಾನು ನೋಡ್ಬೇ ಇದನ್ನು ನೋಡಬಾರದು ಕೆಟ್ಟದ್ದನ್ನು ನೋಡಬಾರದು ಅಂತ ಇಚ್ಛಿಸಿದ್ರು ಕೂಡ ನನಗೆ ಗೊತ್ತಿಲ್ಲದ ಹಾಗೆ ಕೆಟ್ಟದ ಕಡೆಗೆ ಕಣ್ಣು ಓಡಿಬಿಡ್ತದಲ್ವ ಕೇಳಬಾರದು ಅಂತ ಇಚ್ಛಿಸಿದ್ರು ಕೂಡ ಕಿವಿ ಆ ಕಡೆಗೆ ಓಡಿಬಿಡ್ತದಲ್ವಾ ಈ ರೀತಿಯೆಲ್ಲ ನಮಗೆ ಸಮಸ್ಯೆ ಆಗಿದ್ದ ಹಾಗಾಗಿ ಈ ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವುದು ಹೇಗೆ ಅಂತ ಒಂದು ಪ್ರಶ್ನೆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನ ಈ ಇಂದ್ರಿಯಗಳೇನಿದೆ ಇಂದ್ರಿಯಗಳು ಯಾಕೆ ನಮ್ಮ ಹತೋಟಿಗೆ ಬರ್ತಾ ಇಲ್ಲ ನಮ್ಮ ಹತೋಟಿಯನ್ನ ಮೀರಿ ಯಾಕೆ ಹೋಗ್ತಾ ಇದೆ ಅದರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಿದೆಯಾ ಸ್ವಲ್ಪ ಯೋಚನೆ ಮಾಡಬೇಕಾದ ಅಗತ್ಯ ಇದೆ ಯಾಕಂದ್ರೆ ನನ್ನ ನಿಯಂತ್ರಣದಲ್ಲೇ ಇತ್ತೆ ಅಂತ ಹೇಳಿದ್ರೆ ಇಂದ್ರಿಯಗಳು ಖಂಡಿತವಾಗಿಯೂ ನಾನು ಬೇಕಾದಾಗ ಇದನ್ನು ಆಫ್ ಮಾಡಬಹುದಿತ್ತು ಬೇಕಾದಾಗ ಆನ್ ಮಾಡಬಹುದಿತ್ತು ಇವಾಗ ಫ್ಯಾನ್ ಇದೆ ಅಂತ ತಿಳ್ಕೊಳ್ಳಿ ಮನೆಯಲ್ಲಿ ಫ್ಯಾನ್ ಇದೆ ಸೆಕೆ ಆಗ್ತಾ ಇದೆ ಹೋಗಿ ಆನ್ ಮಾಡ್ತೇನೆ ಆ ಸಾಕು ಚಳಿ ಆಗ್ತಾ ಇದೆ ಆಫ್ ಮಾಡ್ತೇನೆ ನೋಡಿ ನನ್ನ ನಿಯಂತ್ರಣದಲ್ಲೇ ಇದೆ ಅದೇ ರೀತಿ ಮನೆಯಲ್ಲಿ ಟ್ಯೂಬ್ಲೈಟ್ ಇದೆ ನಾನು ನಿಯಂತ್ರಣದಲ್ಲೇ ಇದೆ ಬೇಕಾದಾಗ ಆನ್ ಮಾಡ್ತೇನೆ ಬೇಕಾದಾಗ ಆಫ್ ಮಾಡ್ತೇನೆ ಅದರಿಂದಾಗಿ ಹೇಳುತ್ತೇನೆ ಏ ನಂದು ಯಾಕಂದ್ರೆ ನನ್ನ ನಿಯಂತ್ರಣದಲ್ಲಿದೆ ಅಂತ ಆದ್ರೆ ಸ್ವಾರಸ್ಯ ಏನಂದ್ರೆ ಮನೆಯ ಹೊರಗಿನ ವಸ್ತುಗಳಂದ್ರೆ ನಮ್ಮ ಹೊರಗಿನ ಮನೆಯಲ್ಲಿರುವ ವಸ್ತುಗಳು ನಮ್ಮ ಹತೋಟಿಯಲ್ಲಿರ್ಬಹುದು ಆದ್ರೆ ಈ ದೇಹದೊಳಗೆ ಇರುವಂತಹ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿಲ್ಲ ನೋಡಬಾರ್ದು ಅಂತ ಬಯಸಿದ್ದನ್ನ ನೋಡ್ಲಿಕ್ಕೆ ಹೋಗ್ತದೆ ನಿಜವಾಗ್ಲೂ ಕೂಡ ಆ ರೀತಿ ಆದ್ರೆ ನಾನು ಸ್ವಿಚ್ ಆಫ್ ಮಾಡ್ಬಿಡ್ಬೇಕಾಗಿತ್ತು ಆಗೋಲ್ಲ ನನ್ನ ಕೈಲಿ ಕಿವಿ ಇದನ್ನು ಕೇಳಬಾರದು ಅಂತ ಇಚ್ಛಿಸ್ತೇನೆ ಆ ವಿಷಯದ ಕಡೆ ಆಫ್ ಮಾಡಿಬಿಡ್ಬೇಕು ಕಿವಿ ಇಲ್ಲ ಅಲ್ಲಿಗೆ ಹೋಗ್ತದೆ ಕಿವಿ ಯಾಕೆ ಅಂತ ಹೇಳಿದ್ರೆ ಇದರ ನಿಯಂತ್ರಣ ಬೇರೆಯವ್ರ ಕೈಲಿದೆ ನಮ್ಮ ನಿಯಂತ್ರಣ ನಮ್ಮ ಕೈಯಲ್ಲಿಲ್ಲ ಈ ಇಂದ್ರಿಯಗಳ ನಿಯಂತ್ರಣ ಮಾಡುದು ಅಷ್ಟು ಮಾತ್ರ ಅಲ್ಲ ಈ ಇಂದ್ರಿಯ ನಿಯಂತ್ರಣ ಯಾರ ಕೈಯಲ್ಲಿದೆ ಅದನ್ನು ನೋಡಿ ಕ್ರಮವಾಗಿ ಹೇಳ್ತಾ ಬರ್ತಾನೆ ನಿಜವಾಗ್ಲೂ ಕೂಡ ಇಂದ್ರಿಯಗಳು ಶ್ರೇಷ್ಠವಾಗಿರುವಂತವು ಯಾಕೆ ಇಂದ್ರಿಯಕ್ಕೆ ಇಷ್ಟು ಒತ್ತು ಕೊಡ್ತಾ ಇದ್ದಾನೆ ಕೃಷ್ಣ ಅಂತ ಹೇಳಿದ್ರೆ ಈ ದೇಹ ಏನಿದೆ ಈ ದೇಹಕ್ಕೆ ಒಂದು ತಾಕತ್ತಿರುವಂತಹದ್ದೇ ಇಂದ್ರಿಯಗಳಿಂದ ಅದಕ್ಕೆ ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯಗಳು ಶ್ರೇಷ್ಠವಾಗಿವೆ ಯಾವುದಕ್ಕಿಂತ ಶ್ರೇಷ್ಠವಾಗಿದೆ ಅಂದರೆ ಈ ಜಡವಾದ ದೇಹಕ್ಕಿಂತ ಜಡವಾದ ದೇಹಕ್ಕಿಂತ ಇಂದ್ರಿಯಗಳು ಶ್ರೇಷ್ಠ ಹೇಗೆ ಅಂತ ಒಂದು ಪ್ರಶ್ನೆ ಬರಬಹುದು ನೋಡಿ ಉದಾಹರಣೆಗೆ ಈ ಕಣ್ಣು ಅಂತ ಹೇಳ್ತೇವಲ್ವ ಕಣ್ಣು ಅಂತ ಹೇಳಿದ್ರೆ ನಿಜವಾಗ್ಲಿ ಏನು ಕಾಣಿಸ್ತಾ ಇದೆ ಹೊರಗೆ ಕಾಣಿಸ್ತದಲ್ವಾ ಈ ಜಡವಾದ ಗೋಲ ಏನಿದೆ ಗೋಲಕ ಈ ಗೋಲಕವನ್ನ ಕಣ್ಣು ಅಂತ ಕರೆಯುವುದಲ್ಲ ನಿಜವಾಗಲೂ ಕೂಡ ಯಾಕೆ ಅಂತ ಹೇಳಿದ್ರೆ ಒಬ್ಬ ಕುರುಡ ಇದ್ದಾನೆ ಕಣ್ಣಿಲ್ಲದ ಕುರುಡ ನಾವೇಳ್ತೇವೆ ಪಾಪ ಅವನಿಗೆ ಕಣ್ಣೇ ಇಲ್ಲ ಅಂತ ಅಲ್ಲ ಕಣ್ಣೇ ಇಲ್ಲ ಅಂತ ಹೇಳಿದ್ರೆ ಕಣ್ಣೆ ಗುಡ್ಡೆ ಇದೆ ಅವನಿಗೆ ಗುಡ್ಡೆ ಇಲ್ಲ ಅಂತಲ್ಲ ಅಷ್ಟು ಮಾತ್ರ ಅಲ್ಲ ಅವನು ಪಿಳಿ ಪಿಳಿ ಮಾಡ್ತಾ ಇರ್ತಾನೆ ಕಣ್ಣನ್ನು ಮತ್ತೆ ಯಾಕೆ ಅವನಿಗೆ ಕಣ್ಣು ಕಾಣೋಲ್ಲ ಅಂದರೆ ಆ ಕಣ್ಣಿನೊಳಗೆ ಕಾಣುವ ಶಕ್ತಿ ಇಲ್ಲ ಆ ಶಕ್ತಿಯೇ ಇಂದ್ರಿಯ ಕಣ್ಣಿನೊಳಗೆ ಕಾಣುವ ಶಕ್ತಿ ಇಂದ್ರಿಯ ಇವಾಗ ನಾವು ಯಾರನ್ನು ಕಿವುಡ ಅಂತ ಹೇಳ್ತೇವೆ ಕಿವುಡನ ಕಿವಿ ಇರ್ತದೆ ಆ ಕಿವಿಯ ಜಾಗ ಅವನಿಗೆ ಹರಿದೋಗಿರೋಲ್ಲ ಆದ್ರೆ ಏನು ಅಂತ ಹೇಳಿದರೆ ಕಿವಿ ಕೇಳೋಲ್ಲ ಅಂತ ಹೇಳ್ತೇವೆ ಅವನಿಗೆ ಯಾಕೆ ಕಿವಿ ಕೇಳಲ್ಲ ಹೇಳಿದ್ರೆ ಆ ಅಂಗ ಏನಿದೆ ದೇಹದ ಅಂಗ ಅದೆಲ್ಲ ಕೇಳುವುದು ಮತ್ತೆ ಅದರೊಳಗೆ ಕೇಳುವ ಶಕ್ತಿ ಇದೆ ನಾವು ಅದನ್ನ ಇಂದ್ರಿಯ ಅಂತ ಕರೆಯುವುದು ಕಿವಿಯ ಒಳಗೆ ಕೇಳುವ ಶಕ್ತಿ ಕಣ್ಣಿನೊಳಗೆ ನೋಡುವ ಶಕ್ತಿ ಅದೇ ರೀತಿ ಇವಾಗ ರುಚಿ ರುಚಿ ಅಂತ ಹೇಳಿದ್ರೆ ಬರೀ ನಾಲಿಗೆ ಅಲ್ಲ ಯಾಕೆಂದರೆ ಬರೀ ನಾಲಿಗೆ ಅಂತ ಹೇಳಿದ್ರೆ ಕೆಲವು ಸಲ ಈ ಜ್ವರ ಎಲ್ಲ ಬಂದಾಗ ಹೇಳ್ತೇವೆ ಅಯ್ಯೋ ನಾಲಿಗೆ ರುಚಿಯೇ ಇಲ್ಲ ಅಂತ ಅಲ್ಲಿ ಯಾಕೆ ನಾಲಿಗೆ ರುಚಿ ಹಾಗರೂ ನಾಲಿಗೆ ಇದೆಯಲ್ವಾ ನಾಲ್ಗೆ ಇತ್ತು ಅಂದೇಳಿ ರುಚಿ ಆಗಲೇಬೇಕು ತಾನೆ ಅಲ್ಲ ವಾಸ್ತವಿಕವಾಗಿ ಆ ನಾಲಿಗೆಯಲ್ಲಿ ರುಚಿ ಇದೆ ಅಂದರೆ ರುಚಿಗೆ ಬೇಕಾದ ಒಂದು ಶಕ್ತಿ ಇದೆ ಅದು ಏನಾಗುತ್ತೆ ಅಂದರೆ ಜ್ವರ ಎಲ್ಲ ಬಂದಾಗ ಹೊರಟು ಹೋಗ್ಬಿಡ್ತದ ಅದರಿಂದಾಗಿ ಅದು ಇಂದ್ರಿಯಗಳು ಈ ಇಂದ್ರಿಯಗಳೇನಿದೆ ಅದರಿಂದಾಗಿಯೇ ದೇಹಕ್ಕೆ ಒಂದು ಬೆಲೆ ಇವಾಗ ನೋಡಿ ಕಣ್ಣಿನ ಗೋಲಾಕ ಅದರಲ್ಲಿ ಆ ಕಣ್ಣಿನ ಇಂದ್ರಿಯ ಇದ್ರೆ ಮಾತ್ರ ಅದನ್ನ ಕಣ್ಣು ಅಂತ ಕರೀತೇವೆ ಇಲ್ಲದಿದ್ರೆ ಕುರುಡ ಅಂತ ಕರೀತೇವೆ ಅದೇ ರೀತಿ ಕಿವಿ ಕಿವಿಯಲ್ಲಿ ಕೇಳುವ ಶಕ್ತಿ ಇದ್ರೆ ಮಾತ್ರ ಅದು ಕಿವಿ ಇಲ್ದಿದ್ರಲ್ಲ ಪ್ರತಿಯೊಂದು ಕೂಡ ಅಷ್ಟೇ ಕೈ ಕಾಲು ಬಾಯಿ ಎಲ್ಲವೂ ಆಯಾ ಇಂದ್ರಿಯಗಳು ಇರಬೇಕು ಆಗ ಮಾತ್ರ ಈ ದೇಹಕ್ಕೆ ಬೆಲೆ ಹಾಗಿದ್ರೆ ಈ ಜಡವಾದ ದೇಹಕ್ಕಿಂತ ಇಂದ್ರಿಯಗಳು ಶ್ರೇಷ್ಠ ಅಂತಾಗ್ಲಿಲ್ವ ಆ ಇಂದ್ರಿಯಕ್ಕಿಂತ ಶ್ರೇಷ್ಠ ಯಾವ್ದು ಯಾಕಂತ ಹೇಳಿದ್ರೆ ನಾವು ಏನು ಇಂದ್ರಿಯವನ್ನ ನಿಯಂತ್ರಣ ಮಾಡಿಕೊಳ್ಳೋಣ ಅಂತ ಹೊರಟ್ರೆ ನಮ್ಗೆ ಗೊತ್ತಿಲ್ಲದಾಗಿ ಇಂದ್ರಿಯಗಳು ಓಡಿಬಿಡ್ತಾವಲ್ವಾ ಅದಕ್ಕೇನು ಕಾರಣ ಅಂದ್ರೆ ಆ ಇಂದ್ರಿಯಗಳೇನಿದೆ ಇಂದ್ರಿಯಗಳಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವ್ದು ಅಂತ ಹೇಳಿದ್ರೆ ಇಂದ್ರಿಯಬ್ಬೇ ಪರಂ ಮನಃ ಇಂದ್ರಿಯಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಮನಸ್ಸು ಮನಸ್ಸು ಕೇಳಿ ನೋಡಿ ಇದರ ಎರಡರ ಮಧ್ಯದಲ್ಲಿ ಒಂದಿದೆ ಏನಂತ ಹೇಳಿದ್ರೆ ಇವಾಗ ಕಣ್ಣು ಕಣ್ಣನ್ನು ನಾನು ನಿಯಂತ್ರಣ ಮಾಡಬೇಕು ಅಂತ ಇಚ್ಛೆ ಮಾಡಿದೆ ಆದರೆ ಯಾವುದೋ ಒಂದು ಒಳ್ಳೆಯ ರೂಪ ಕಂಡಾಗ ನನಗೆ ಗೊತ್ತಿಲ್ಲದಾಗೆ ಕಣ್ಣು ಆ ಕಡೆ ಓಡಿಬಿಡುತ್ತಲ್ವಾ ಅಂದರೆ ನಿಯಂತ್ರಣ ಮಾಡಬೇಕು ಅಂತ ನಾನು ಲೆಕ್ಕಾಚಾರ ಮಾಡಿದಂತಹ ಆ ಕಣ್ಣು ಎಂಬ ಇಂದ್ರಿಯ ಏನಿದೆ ಅದು ಸೋತು ಹೋದದ್ದೆಲ್ಲಿ ಅಂತೇಳಿದರೆ ಹೊರಗಿನ ರೂಪದಲ್ಲಿ ಆ ರೂಪವನ್ನು ನೋಡ್ಲಿಕ್ಕೋಸ್ಕರ ಅದೇ ರೀತಿ ಕಿವಿ ಕೇಳಲೇಬಾರದು ಅಂತ ನಾನು ಲೆಕ್ಕಾಚಾರ ಮಾಡ್ಕೊಂಡು ಕೂತಿದ್ದೆ ಇಂದ್ರಿಯವನ್ನ ಹತೋಟಿಯಲ್ಲಿ ಇಟ್ಕೊಂಡು ಕೂತಿದ್ದೆ ಆದರೆ ಆ ಇಂದ್ರಿಯ ಸೋತು ಹೋದದ್ದೆಲ್ಲಿ ಶಬ್ದದಲ್ಲಿ ಯಾವುದೊಂದು ಹರಟೆ ಮಾತು ಆ ಹರಟೆ ಮಾತಿಗದು ಸೋತು ಹೋಯಿತು ಅಂದ್ರೆ ಶಬ್ದ ಈ ರೀತಿ ರೂಪ ಶಬ್ದ ರಸ ಗಂಧ ಇವೆಲ್ಲ ಏನಿದೆ ಪಂಚ ತನ್ಮಾತ್ರೆಗಳು ಅಂತ ಕರೀತಾರೆ ಅದನ್ನು ಅವುಗಳು ಇಂದ್ರಿಯಕ್ಕಿಂತಲೂ ನಿಜವಾಗಲೂ ಶ್ರೇಷ್ಠವಾಗಿರುವುದು ಯಾಕಂದರೆ ಇಂದ್ರಿಯಗಳು ಅವುದಗಳ ಮುಂದೆ ಸೋತು ಹೋಗ್ಬಿಡ್ತವೆ ಆ ಅರ್ಥ ಅಥವಾ ತನ್ನ ಅರ್ಥ ಅಂತ ಅದನ್ನು ಕರೀತಾರೆ ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದ್ರೆ ಮನಸ್ಸು ಇದನ್ನು ಕಾಟಕ ಉಪನಿಷತ್ತು ಹೇಳ್ತದೆ ನೋಡಿ ವಾಸ್ತವಿಕವಾಗಿ ಈ ಭಗವದ್ಗೀತೆ ಅಂತ ಹೇಳಿದ್ರೆ ಉಪನಿಷತ್ತುಗಳ ಸಾರ ಅದು ಸಮಸ್ತ ಉಪನಿಷತ್ತುಗಳ ಸಾರ ಕೆಲವು ಮಾತುಗಳಂತೂ ಉಪನಿಷದ್ದಿನದ್ದೇ ಇದೆ ಇವಾಗ ಈ ಶ್ಲೋಕ ಏನ್ ನೋಡ್ತಾ ಇದ್ದೇವೆ ಇಂದ್ರಿಯಾಣಿ ಇಂದ್ರಿಯೇಭ್ಯ ಇಂದ್ರಿಯೇಭ್ಯಪ್ಪರಂ ಮನಃ ಇದು ಕಾಠಕ ಉಪನಿಷತ್ತಿನಲ್ಲಿ ಬಂದಿರುವಂತಹದ್ದೇ ಮಂತ್ರ ಇಲ್ಲಿ ಶ್ಲೋಕ ರೂಪದಲ್ಲಿದೆ ಅಲ್ಲಿ ಇದೇ ರೀತಿ ಬರುತ್ತದೆ ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರ ಬುದ್ಧಿ ಬುದ್ಧಿರಾತ್ಮ ಮನ ಮಹಾನ್ ಪರಮ ವ್ಯಕ್ತಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷಪ್ಪರ ಈ ರೀತಿ ಅಲ್ಲಿ ಬರ್ತದೆ ಅದನ್ನೇ ಇಲ್ಲಿ ಹೇಳಿರುವಂಥದ್ದು ಆ ಅರ್ಥ ಏನಿದೆ ಅಂದರೆ ಶಬ್ದ ಸ್ಪರ್ಶ ರಸ ಗಂಧ ನಮ್ಮ ಇಂದ್ರಿಯಗಳು ಅಲ್ಲಿ ಸೋತು ಹೋಗ್ಬಿಟ್ಟುವು ಆ ಸೋತು ಹೋದದ್ದನ್ನು ಮತ್ತೆ ಎಳೆದು ತರುವುದು ಯಾವುದು ಅದು ಮನಸ್ಸು ನೋಡಿ ನಾವು ಕಣ್ಣಿನಿಂದ ಕೆಟ್ಟದ್ದನ್ನ ನೋಡಬಾರದು ಅಂತ ಲೆಕ್ಕಾಚಾರ ಮಾಡಿ ಕೂತಿದ್ದೆ ಆದರೆ ಯಾವುದೋ ಒಂದು ಚಂದವಾದದ್ದು ರೂಪ ಬಂದು ಕೂಡಲೇ ಕಣ್ಣು ಆ ಕಡೆ ಓಡಿಬಿಡ್ತು ನನಗೆ ಗೊತ್ತಿಲ್ಲದಾಗಿನ ಹೋಗಿ ಅದನ್ನು ನೋಡ್ಲಿಕ್ಕೆ ಶುರು ಮಾಡಿಬಿಡ್ತು ಆಗ ಒಳಗಿನಿಂದ ಏನು ಹೇಳ್ತದೆ ಅಂದರೆ ಏಯ್ ನೋಡಬಾರದು ಅಂತ ಲೆಕ್ಕಾಚಾರ ಮಾಡಿದ್ದಲ್ವ ಮತ್ತೆ ಯಾಕೆ ನೋಡ್ತಾ ಇದೆಯಾ ಅಂತ ಹೇಳಿ ಕಣ್ಣನ್ನು ವಾಪಸ್ ಹೇಳ್ಕೊಂಡು ಬರ್ತದೆ ಆ ಕಡೆ ಹೋಗಿದ್ದಂತಹ ಕಣ್ಣನ್ನು ವಾಪಸ್ ಹೇಳ್ಕೊಂಡು ಬರುವುದು ಯಾವುದು ಅಂದ್ರೆ ಮನಸ್ಸು ಇಲ್ಲಿದ್ರೆ ಅಂದರೆ ಕಣ್ಣು ನೋಡ್ತಾನೇ ನಿಂತು ಬಿಡುತ್ತದೆ ನೋಡಿ ಅಥವಾ ಈ ಕಿವಿ ಏನಿದೆ ಕಿವಿ ಕೇಳಬೇಕು ಅಂತ ನಾನು ಕೇಳಬಾರದು ಅಂತ ಲೆಕ್ಕಾಚಾರ ಮಾಡಿದ್ದೆ ಆದರೆ ಆ ಕಡೆ ಓಡಿಬಿಡಿತು ಓಡಿ ಹೋದ ಮನಸ್ಸನ್ನ ಅಲ್ಲ ಇಂದ್ರಿಯವನ್ನ ಮತ್ತೆ ಅಳ್ಕೊಂಡು ಬಂದದ್ದು ಯಾವುದು ಅಂದ್ರೆ ಮನಸ್ಸು ಏ ಇಲ್ಲ ಅದು ನೋಡಬಾರ್ದು ನಾನು ನೋಡಬಾರ್ದು ನಾನು ಹಾಗೆ ಲೆಕ್ಕಾಚಾರ ಮಾಡಿದಲ್ವಾ ನೋಡಿ ಹೀಗೆ ಇಂದ್ರಿಯಗಳಿಗಿಂತ ಅರ್ಥ ಪದಾರ್ಥ ಶ್ರೇಷ್ಠ ಅದಕ್ಕಿಂತ ಶ್ರೇಷ್ಠವಾದದ್ದು ಮನಸ್ಸು ಮತ್ತೆ ಮನಸ್ಸಿಗಿಂತ ಶ್ರೇಷ್ಠ ಯಾವುದು ಮನಸ್ಸಸ್ತು ಪರ ಬುದ್ಧಿ ಮನಸ್ಸಿಗಿಂತ ಯಾವುದು ಅಂತ ಹೇಳಿದ್ರೆ ಬುದ್ಧಿ ಯಾಕೆ ಅಂತೇಳಿದ್ರೆ ಮನಸ್ಸಿದೆಯಲ್ವಾ ಮನಸ್ಸಿಗೆ ಇಷ್ಟಪಡ್ಲಿಕ್ಕೆ ಗೊತ್ತುಂಡತ್ತೆ ಗೊತ್ತುಂಟಷ್ಟೇ ಅದಕ್ಕೆ ನನಗೆ ಅದು ಬೇಕು ಇದು ಬೇಕು ಇನ್ನೊಂದು ಬೇಕು ಎಲ್ಲ ಬೇಕು 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 ಅಂತ ಹೇಳ್ತದೆ ಆದರೆ ಯಾವುದು ತಗೊಳ್ಬೇಕು ಅದಕ್ಕೆ ಡಿಸೈಡ್ ಮಾಡಲಿಕ್ಕಾಗಲ್ಲ ನಿರ್ಧಾರ ಮಾಡುವ ಶಕ್ತಿ ಮನಸ್ಸಿಗೆ ಇಲ್ಲ ನೋಡಿ ಮನಸ್ಸು ಸೋಲುವುದು ಅಲ್ಲಿ ಅದಕ್ಕೆ ನಿರ್ಧಾರ ಮಾಡಲಿಕ್ಕಾಗಲ್ಲ ಆಗ ಬರುವುದು ಯಾವುದು ಅಂದ್ರೆ ಬುದ್ಧಿ ಬುದ್ಧಿ ನಿರ್ಧಾರ ಮಾಡುವಂತಹ ಶಕ್ತಿ ಅದು ನಮ್ಮ ದೇಹದೊಳಗೆ ಏ ಇದನ್ ಮಾಡು ಇದನ್ನು ಮಾಡಬೇಡ ಇದು ಒಳ್ಳೇದು ಇದು ಕೆಟ್ಟದ್ದು ಇದೆಲ್ಲ ನಿರ್ಧಾರ ಮಾಡುವುದು ಯಾವುದು ಅಂತ ಹೇಳಿದ್ರೆ ಬುದ್ಧಿ ಆ ಇದು ಮನಸ್ಸಿಗಿಲ್ಲ ನೋಡಿ ಮನಸ್ಸು ಬಯಸ್ತದಷ್ಟೇ ಅದಕ್ಕೋಸ್ಕರ ಏನಂದ್ರೆ ಇವಾಗ ಪುಟ್ಟ ಮಕ್ಕಳನ್ನು ನೋಡಿ ಪುಟ್ಟ ಮಕ್ಕಳಿಗೆ ಅದು ಬೇಕು ಇದು ಬೇಕು ಎಲ್ಲ ಬೇಕು 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 ಅಂತ ಹೇಳ್ತವೆ ಆದರೆ ಅವುಗಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಗೊತ್ತಿಲ್ಲ ಅದಕ್ಕೆ ಏನು ಮಾಡ್ತೇವೆ ಅಂದರೆ ಆ ಮಕ್ಕಳು ಬೇಕು ಬೇಕು ಅಂತ ಹೇಳಿದಾಗ ಒಂದು ಇಪ್ಪತ್ತೈದು ಚಾಕ್ಲೇಟ್ ಕೊಟ್ಬಿಟ್ಟು ಅಂತ ತಿಳ್ಕೊಳ್ಳಿ ಯಾವುದು ಒಂದು ಇನ್ನೊಂದು ಮಗು ಇಪ್ಪತ್ತೈದು ಚಾಕ್ಲೇಟ್ ಕೊಟ್ಲು ಅಣ್ಣ ತನ್ನ ತಂಗಿಗೆ ಇಪ್ಪತ್ತೈದು ಚಾಕ್ಲೇಟ್ ಕೊಟ್ಟರೆ ಅಮ್ಮ ಬಂದು ಏನು ಹೇಳ್ತಾಳೆ ಏಯ್ ಯಾಕೆ ಕೊಟ್ಟ್ಯಾ ಆ ಮಗುವಿಗೆ ಇಪ್ಪತ್ತೈದು ಚಾಕ್ಲೇಟ್ ಯಾಕೆ ಕೊಟ್ಟ್ಯಾ ನಿಮ್ಗೆ ಗೊತ್ತಿಲ್ಲ ನಿನಗೆ ಆ ಮಗುವಿಗೆ ತಿದ್ದರೆ ಹೊಟ್ಟೆನೋ ಬರುತ್ತೆ ಅಂತ ಅದಕ್ಕೆ ಆ ಅಣ್ಣ ಹೇಳ್ತಾನೆ ಅಮ್ಮ ಅವನು ಬೇಕು ಅಂತ ಹೇಳ್ತು ಅದಕ್ಕೆ ಕೊಟ್ಬಿಟ್ಟೆ ಬೇಕು ಅಂತ ಹೇಳ್ತದೆ ಯಾಕಂದ್ರೆ ಅದಕ್ಕೆ ಬುದ್ಧಿ ಇಲ್ಲ ನಾವು ಹೇಳ್ತೇನೆ ನೋಡಿ ಆ ಮಗುವಿಗೆ ಬುದ್ಧಿ ಇಲ್ಲ ನಿಂಗೆ ಅದ್ರ ಬುದ್ಧಿ ಬೇಕೋ ಬೇಡವು ಆ ಬುದ್ಧಿ ಇಲ್ಲ ಅಂತ ಶಬ್ದ ಪ್ರಯೋಗ ಮಾಡಿದ್ದೆ ನೋಡಿ ಯಾಕೆ ಆ ಮಗುವಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ನಿರ್ಧಾರ ಮಾಡುವ ಶಕ್ತಿ ಇಲ್ಲ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಗೊತ್ತಿಲ್ಲ ಅದಕ್ಕೆ ಏನು ರುಚಿ ಆಗ್ತಾ ಇದೆ ಅದಕ್ಕೆ ಇಪ್ಪತ್ತೈದು ಚಾಕ್ಲೇಟ್ ಬಯಸ್ತಾ ಇದೆ ಆದರೆ ಇಷ್ಟು ಚಾಕ್ಲೇಟ್ ಅನ್ನು ತಿಂದರೆ ನನಗೆ ಹೊಟ್ಟೆ ನೋವಾಗತ್ತೆ ಅದಕ್ಕೆ ತಿನ್ನಬಾರದು ಆ ವಿಷಯ ಗೊತ್ತಿಲ್ಲ ಅದಕ್ಕೆ ನಿರ್ಧಾರ ಮಾಡುವ ಶಕ್ತಿ ಇಲ್ಲ ನೋಡಿ ಅದೇ ಹುಚ್ಚ ಇದ್ದಾನೆ ಹುಚ್ಚ ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ತಾನೆ ನಾವು ನೋಡ್ತೇವೆ ಏ ಅವನು ಹುಚ್ಚ ಅವನು ಅಲ್ಲ ಯಾಕ್ರೆ ಅವನು ಹುಚ್ಚಾದ ಆದ ಕರೆಯೋದೇ ಬುದ್ಧಿ ಇಲ್ಲ ಅವನಿಗೆ ನೋಡಿದ ಅವಳದಾಗಿ ಬುದ್ಧಿ ಇಲ್ಲ ಯಾಕಂದರೆ ಅವನಲ್ಲಿ ನಿರ್ಧಾರ ಶಕ್ತಿ ಇಲ್ಲ ಇದನ್ನು ನಾನು ಮಾತಾಡಬೇಕು ಇದನ್ನು ಮಾತಾಡಬಾರದು ಇಲ್ಲಿ ನಾನು ಹೀಗಿರಬೇಕು ಹೀಗೆ ನಿರ್ಧಾರ ಮಾಡುವ ಶಕ್ತಿ ಇಲ್ಲ ಅದರಿಂದಾಗಿ ಮನಸ್ಸಿಗೆ ಹೇಗೆ ತೋಚುತ್ತದೆ ಆ ರೀತಿ ವರ್ತಿಸ್ತಾ ಇರ್ತಾನ ನೋಡಿ ಮನಸ್ಸಿನ ಸ್ವಭಾವ ಏನು ಅಂತ ತಿಳ್ಕೊಳ್ಳಿ ನೀವು ಹುಚ್ಚರನ್ನು ನೋಡಬೇಕು ಒಂದೊಮ್ಮೆ ಬುದ್ಧಿಯ ನಿಯಂತ್ರಣ ಅನ್ನೋದು ಮನಸ್ಸಿಗೆ ಇದ್ರೆ ಹುಚ್ಚರಾಗ ಆಗ್ತಾ ಅದು ಅದಕ್ಕಾಗಿ ಬುದ್ಧಿ ಏನಿದೆ ಯಾರಿಗೆ ಚೆನ್ನಾಗಿದೆ ಅವನು ಮನಸ್ಸು ನಿಯಂತ್ರಿತವಾಗಿರುತ್ತದನು ಅದರಿಂದಾಗಿ ಮನಸ್ಸಿಗಿಂತ ಯಾವುದು ಅಂದರೆ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ ಇಲ್ಲಿ ಕೃಷ್ಣ ಹೇಳಿದ ಬುದ್ಧಿಗಿಂತಲೂ ಶ್ರೇಷ್ಠನಾದವನು ಯಾರು ಅಂದರೆ ಅವನು ಅಂತ ಆದರೆ ಇದಕ್ಕಿಂತ ಮಧ್ಯದಲ್ಲಿ ಕಾಟಕೋಪನಿಷತ್ತು ಇನ್ನೂ ಹೇಳುತ್ತದೆ ಏನು ಅಂತ ಹೇಳಿದರೆ ಬುದ್ಧಿರಾತ್ಮ ಮಹಾನ್ ಪರಹ ಮಹತ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಹ ಅಂತ ಬುದ್ಧಿಗಿಂತಲೂ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದ್ರೆ ಆತ್ಮ ಆತ್ಮ ಅಂತ ಹೇಳಿದ್ರೆ ನಾನು 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 ಅಂತ ಹೇಳ್ತಾ ಇದ್ದೇನಲ್ವಾ ಯಾಕಂದ್ರೆ ನೋಡಿ ಬುದ್ಧಿ ಯಾರು ನಂದಲ್ವಾ ನನ್ನ ಬುದ್ಧಿ ಅಲ್ವಾ ಅದರಿಂದಾಗಿ ಆ ಬುದ್ಧಿಗಿಂತ ನಾನು ಶ್ರೇಷ್ಠವೇ ಯಾಕಂದ್ರೆ ಬುದ್ಧಿಯ ಮೂಲಕ ನಿರ್ಧಾರ ಮಾಡುವವನ ಏಯ್ ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಅಂತ ಆ ಆತ್ಮ ಶ್ರೇಷ್ಠನಾಗಿರುವ ಅವನಿಗಿಂತಲೂ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದ್ರೆ ಅವ್ಯಕ್ತ ತತ್ವ ಆ ಅವ್ಯಕ್ತ ಅಂತ ಹೇಳಿದ್ರೆ ಅದೇ ತ್ರಿಗುಣಗಳು ಸಾತ್ವಿಕ ರಾಜಸ ತಾಮಸ ಈ ಮೂರು ಗುಣಗಳು ಇದು ಬಹಳ ಭಯಂಕರ ಇದು ಬಹಳ ನೋಡಿ ನಮ್ಮನ್ನು ಆಟಾಡಿಸ್ತಾ ಇರುವುದೇ ಇಲ್ಲಿ ಅದರಿಂದಾಗಿ ನಾನು ಎಷ್ಟೇ ಬುದ್ಧಿಯ ಮೇಲೆ ನಿಯಂತ್ರಣವನ್ನು ಸಾಧಿಸಿದ್ರು ಕೂಡ ನನಗೆ ಗೊತ್ತಿಲ್ಲದಾಗೆ ನಿದ್ರೆ ಬಂದುಬಿಡ್ತದೆ ಯಾಕೆ ಇಲ್ಲ ನಾನು ಎಚ್ಚರದಲ್ಲೇ ಇರಬೇಕು ಲೆಕ್ಕಾಚಾರ ಮಾಡಿರ್ತೇನೆ ಆದ್ರೂ ನಿದ್ರೆ ಬಂದ್ಬಿಡ್ತದೆ ಕಾರಣ ಏನಂದ್ರೆ ತಮೋ ಗುಣದ ಪ್ರಭಾವ ದೇಹದ ಮೇಲೆ ಮಧ್ಯರಾತ್ರಿ ಇದ್ದಕ್ಕಿದ್ದಾಗೆ ಎಚ್ಚರ ಆಗಿಬಿಡ್ತದೆ ಏನೋ ಯೋಚನೆ ಬರ್ಲಿಕ್ಕೆ ಶುರುವಾಗತ್ತೆ ಯಾಕೆ ಅಂದ್ರೆ ಆ ಮಧ್ಯರಾತ್ರಿಯಲ್ಲಿ ರಜೋಗುಣದ ಪ್ರಭಾವ ಹೆಚ್ಚಾಗ್ಬಿಟ್ಟಿದೆ ಕೆಲವು ಸಲ ಇದ್ದಕ್ಕಿದ್ದಾಗೆ ಖುಷಿ ಆಗ್ಲಿಕ್ಕೆ ಶುರುವಾಗುತ್ತೆ ಒಳ್ಳೊಳ್ಳೆ ಆಲೋಚನೆಗಳು ಬರ್ಲಿಕ್ಕೆ ಶುರುವಾಗುತ್ತೆ ಹೇ ನಾನು ದೇವ್ರ ಬಗ್ಗೆ ಕೇಳಬೇಕಪ್ಪ ಧ್ಯಾನ ಮಾಡಬೇಕು ಹಾಗೆ ಮಾಡಬೇಕು ಹೀಗೆಲ್ಲ ಶುರುವಾಗುತ್ತೆ ಕಾರಣ ಏನಂದ್ರೆ ಸತ್ವಗುಣ ನಮ್ಮಲ್ಲಿ ಹೆಚ್ಚಾಗಿದೆ ಹೀಗಾಗಿ ಯಾವ ವ್ಯಕ್ತಿ ಯಾವಾಗ ಯಾಗಿರ್ತಾನೆ ಅಂತ ಹೇಳುದು ಯಾರಿಗೂ ನಿಶ್ಚಯ ಮಾಡ್ಲಿಕ್ಕೆ ಬರೋಲ್ಲ ನಾವು ಮತ್ತೆ ಏನಂದ್ರೆ ಆ ಗುಣಗಳು ಆ ಸಾತ್ವಿಕ ರಾಜಸ ತಾಮಸ ಗುಣಗಳು ಇವನ್ ಮೇಲೆ ಯಾವಾಗ ಯಾವ ಯಾವ ರೀತಿ ಬೇಕಾದ್ರೂ ವರ್ತನೆ ಮಾಡ್ತಾ ಇರಬಹುದು ಅದರಿಂದಾಗಿ ಇವನನ್ನು ಮೀರಿ ನಿಂತಿರುವುದು ಯಾವುದು ಅಂತ ಹೇಳಿದ್ರೆ ಅವ್ಯಕ್ತ ತತ್ವ ಅಂದ್ರೆ ಸಾತ್ವಿಕ ರಾಜಸ ತಾಮಸ ಗುಣಗಳು ಆ ಸಾತ್ವಿಕ ರಾಜ ತಾಮಸ ಗುಣಗಳಿ ಯಾಕೆ ಅವು ತಮ್ಗೆ ಇಷ್ಟ ಬಂದಾಗ ನಮ್ಮ ಮೇಲೆ ಅದು ಅಟ್ಯಾಕ್ ಮಾಡ್ತಾ ಇದೆಯಾ ತನ್ನ ಪ್ರಭಾವವನ್ನು ಬೀರ್ತಾ ಇದೆಯಾ ಇಲ್ಲ ಮತ್ತೇನು ಅಂದ್ರೆ ಅದನ್ನು ಮೀರಿ ನಿಂತವನು ಯಾರು ಅಂದರೆ ಅವನೇ ಪರಮಾತ್ಮ ಅವನೇ ಭಗವಂತ ಅವನನ್ನೇ ಉಪನಿಷತ್ತುಗಳು ಸ್ಪಷ್ಟವಾಗಿ ನಾರಾಯಣ ಕೃಷ್ಣ ಅಂತ ಹೇಳ್ತಾ ಇದೆ ಅವನು ಗುಣಗಳನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ ಇವಾಗ ನಮಗೆ ನಿದ್ರೆ ಬರ್ತದೆ ಅಂದರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆ ದೇವರು ತನ್ನ ಇಚ್ಛೆಯಂತೆ ನಮಗೆ ತಮೋ ಗುಣ ಕೊಡ್ತಾನೆ ನಮ್ಮೊಳಗೆ ಯಾವಾಗ ತಮೋ ಗುಣದ ಸ್ವಿಚ್ ಆನ್ ಮಾಡಿದ ನಿದ್ರೆ ಬರ್ಲಿಕ್ಕೆ ಶುರುವಾಗತ್ತೆ ಯಾವಾಗ ಸತ್ವಗುಣದ ಸ್ವಿಚ್ ಆನ್ ಮಾಡಿದ ಆಗ ನಮಗೆ ಎಚ್ಚರಾಗಿ ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅಂತ ಕಾಣಿಸ್ತದೆ ಹೀಗೆ ಗುಣಗಳನ್ನ ನಿಯಂತ್ರಣ ಮಾಡ್ತಾ ಇರೋವನ್ ಯಾರು ಅಂದ್ರೆ ಅವನೇ ಭಗವಂತ ಪರಮಾತ್ಮ ಅಂತ ಅವನಿಗೆ ಅವನನ್ನು ಕಂಟ್ರೋಲ್ ಮಾಡುವವರು ಯಾರು ಇಲ್ಲ ಅವನೇ ಸರ್ವೋತ್ತಮನಾಗಿರುವವನು ಆದರೆ ಇಲ್ಲಿ ಒಂದೇನು ನಾವು ಗಮನಿಸಬೇಕಾದದ್ದು ಅಂತ ಹೇಳಿದ್ರೆ ಇಲ್ಲಿವರೆಗೆ ನೋಡ್ಕೊಂಡು 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 ಹೋದು ಇವಾಗ ಇಂದ್ರಿಯ ಇಂದ್ರಿಯಗಿಂತ ಅರ್ಥ ಪದಾರ್ಥಗಳು ಶ್ರೇಷ್ಠ ಅದಕ್ಕಿಂತ ಮನಸ್ಸು ಶ್ರೇಷ್ಠ ಏನ್ರಿ ಎಲ್ಲ ಜಡವೇ ಅಲ್ವ ಹತ್ತು ಕಲ್ಲಿದೆ ಅಂತ ತಿಳ್ಕೊಳ್ಳಿ ಈ ಕಲ್ಲಿಗಿಂತ ಆ ಕಲ್ಲು ಶ್ರೇಷ್ಠ ಆ ಕಲ್ಲಿಗಿಂತ ಆ ಕಲ್ಲು ಶ್ರೇಷ್ಠ ಆ ಕಲ್ಲಿಗಿಂತ ಕಲ್ಲು ಶ್ರೇಷ್ಠ ಎಲ್ಲ ಒಂದೇ ಕಲ್ಲಲ್ವಾ ಅದೇ ರೀತಿ ಎಲ್ಲ ಜಡವಾದ ಇಂದ್ರಿಯಗಳೇ ಅಲ್ವಾ ಅಂದ್ರೆ ಹೌದು ಈ ಇಂದ್ರಿಯಗಳೆಲ್ಲವೂ ಜಡವಾದದ್ದೇ ಇಂದ್ರಿಯ ಮನಸ್ಸು ಬುದ್ಧಿ ಇವೆಲ್ಲ ಜಡವಾದದ್ದು ಆದರೆ ಈ ಜಡವಾದ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಲಿಕ್ಕೆ ದೇವತಾ ಶಕ್ತಿಗಳಿದ್ದಾವನು ಅದರಲ್ಲೇ ವ್ಯತ್ಯಾಸ ಇರಲಿ ಆ ವ್ಯತ್ಯಾಸದಿಂದಾಗಿ ಇವುಗಳು ಶ್ರೇಷ್ಠ ಕನಿಷ್ಠ ಆಗ್ತಾ ಇವೆ ನೋಡಿ ನಿಜವಾಗ್ಲು ಈ ನಮ್ಮ ದೇಹ ಏನಿದೆ ಈ ದೇಹವನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ದೇವತಾ ಶಕ್ತಿ ಇದೆ ಅದ್ಯಾರು ಅಂದರೆ ಅವಳೇ ಭೂದೇವಿ ಭೂದೇವಿ ಅಂತ ಹೇಳಿದ ಕೂಡ ಬರೀ ಭೂಮಿಯನ್ನು ಹೊತ್ತವಳು ಅಂತ ಅಷ್ಟೇ ಅಲ್ಲ ನಮ್ಮ ಈ ದೇಹ ಏನಿದೆ ದೇಹವನ್ನು ನಿಯಂತ್ರಣ ಮಾಡ್ತಾ ಇರುವಂತಹ ಶಕ್ತಿ ಭೂದೇವಿ ಹಾಗೂ ಶನಿ ಶನೈಶ್ಚರ ಯಾರನ್ನ ನಾವು ಶನಿ ಅಂತ ಕರಿತೇವೆ ನವಗ್ರಹರಲ್ಲಿ ಆ ಶನೈಶ್ಚರ ಹಾಗೂ ಭೂದೇವಿ ನಮ್ಮ ದೇಹವನ್ನು ನಿಯಂತ್ರಣ ಅಂದ್ರೆ ನಿಯಂತ್ರಣ ಮಾಡೋದು ಅಂತ ಹೇಳಿದ್ರೆ ನೋಡಿ ದಿನ ದಿನ ಹೋದಾಗೆ ದೇಹ ಸುಕ್ಕು ಕಟ್ತಾ ಇದೆ ಮತ್ತೆ ಆಯಾ ಕಾಲಕ್ಕೆ ಸರಿಯಾಗಿ ದೇಹದಲ್ಲಿ ಬೆಳವಣಿಗೆ ಕಾಣಿಸ್ತದೆ ಆ ದೇಹದಲ್ಲಿ ಮೀಸೆ ಗಡ್ಡ ಬರ್ತದೆ ಕೂದಲು ಈ ರೀತಿ ಏನು ವ್ಯತ್ಯಾಸಗಳಾಗ್ತಾ ಇದೆ ಆಯಾ ಕಾಲದಲ್ಲಿ ಇದು ತನ್ನಷ್ಟಕ್ಕೆ ಆಗ್ತಾ ಇರುವುದಲ್ಲ ಮತ್ತೇನೆಂದರೆ ಇದನ್ನು ನಿಯಂತ್ರಣ ಮಾಡ್ತಾ ಇರುವವರು ಭೂದೇವಿ ಹಾಗೂ ಶನೇಶ್ವರ ಅವರಿಗಿಂತ ಶ್ರೇಷ್ಠ ಅಂದ್ರೆ ನೋಡಿ ಅದರಿಂದಾಗಿ ದೇವತೆಗಳ ಪೈಕಿ ಇವರು ಕೆಳಗೆ ಇರುವವರು ಕೆಳಗೆ ಅಂತ ಹೇಳಿದ್ರೆ ಇನ್ನೇನಿಲ್ಲ ಇವರಿಗೆ ಉಳಿದ ದೇವತೆಗಳಿಗೆ ಹೋಲಿಸಿದರೆ ಶಕ್ತಿ ಕಮ್ಮಿ ಇವರಲ್ಲಿ ಇವರಿಗಿಂತ ಶ್ರೇಷ್ಠರಾದವರು ಯಾರು ಅಂತ ಹೇಳಿದ್ರೆ ಇಂದ್ರಿಯ ಅಭಿಮಾನಿ ದೇವತೆಗಳು ಅಂತ ಹೇಳ್ತೇವೆ ಅಂದ್ರೆ ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವ ಶಕ್ತಿಗಳು ದೇವತಾ ಶಕ್ತಿಗಳು ನಾವು ಅವಾಗಲೇ ನೋಡಿದಾಗೆ ಈ ಜಡವಾದ ದೇಹಕ್ಕಿಂತ ಇಂದ್ರಿಯಗಳು ಶ್ರೇಷ್ಠ ಕಾರಣ ಏನಂದ್ರೆ ಅದನ್ನು ನಿಯಂತ್ರಣ ಮಾಡುವ ದೇವತಾ ಶಕ್ತಿಗಳು ಶ್ರೇಷ್ಠ ಯಾರಪ್ಪ ಇವರು ಅಂದ್ರೆ ನೋಡಿ ಕಣ್ಣು ಕಣ್ಣು ಅನ್ನೋದು ತನ್ನಷ್ಟಕ್ಕೆ ನೋಡ್ತಾ ಇಲ್ಲ ಮತ್ತೆ ವೇದಗಳು ಸ್ಪಷ್ಟ ಹೇಳ್ತಾ ಇದೆ ಆ ಕಣ್ಣಿನಲ್ಲಿ ಸೂರ್ಯ ಕೂತಿದ್ದಾನೆ ಅಂತ ಸೂರ್ಯ ದೇವ ಆ ಕಣ್ಣಿನಲ್ಲಿ ಕೂತಿದ್ದ ಅದಕ್ಕೆ ನಮ್ಮ ಕಣ್ಣು ಕಾಣಿಸ್ತಾ ಇರೋದು ಆ ಸೂರ್ಯ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಅದೇ ಕುರುಡು ಸೂರ್ಯ ಕೆಲಸ ಮಾಡದೇ ಇದ್ರೇನೆ ಕುರುಡು ಬರುವಂಥದ್ದು ಅಷ್ಟು ಮಾತ್ರ ಅಲ್ಲ ನೋಡಿ ಒಳಗಿನಿಂದ ಸೂರ್ಯ ಕೂತು ಆ ಕಣ್ಣಿನ ಶಕ್ತಿಯನ್ನು ಕಡಿಮೆ 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 ಮಾಡ್ಕೊಂಡು ಬಂದ ಅಂತ ತಿಳ್ಕೊಳ್ಳಿ ಆಗಲೇ ಅಯ್ಯೋ ಮಸ್ಕು ಮಸ್ಕು ಆಗ್ತಾ ಇದೆ ನನಗೆ ಕಣ್ಣು ಸರಿ ಕಾಣಿಸ್ತಾ ಇಲ್ಲ ಹೇಳ್ತೇವೆ ರೀತಿ ಕಿವಿ ಕಿವಿ ಏನಿದೆ ಆ ಕಿವಿಯ ಶಕ್ತಿಯನ್ನು ನಿಯಂ ಅದೇ ಇಂದ್ರಿಯ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ನೋಡಿ ಯಾಕಂದರೆ ಈ ಕಿವಿಗೆ ಎಂಟು ದಿಕ್ಕುಗಳಿಂದ ಶಬ್ದ ಬರಬೇಕು ಒಂದು ಕಡೆಯಿಂದ ಯಾಕಂದರೆ ಹಿಂದಕ್ಕೆ ಮಾತಾಡಿದರೂ ಕೇಳಬೇಕು ಪಕ್ಕದಲ್ಲಿ ಮಾತಾಡಿದ್ರು ಕೇಳಬೇಕು ಅಕ್ಕದಲ್ಲಿ ಮಾತಾಡಿದ್ರು ಕೇಳಬೇಕು ಎದರಲ್ಲಿ ಮಾತಾಡಿದ್ರೂ ಕೇಳಬೇಕು ಕೇಳಬೇಕು ಅಂದರೆ ಹಾಗೆ ಕೇಳುವುದಲ್ಲ ಆ ಶಬ್ದವನ್ನೆಲ್ಲ ಹೊತ್ತು ಬರುವವ್ರು ಯಾರು ಹೇಳಿದ್ರೆ ದಿಕ್ಕುಗಳ ದೇವತೆಗಳು ಪೂರ್ವ ದಿಕ್ಕಿನಲ್ಲಿ ಇಂದ್ರ ಇದ್ದಾನೆ ಆಗ್ನೇಯದಲ್ಲಿ ಅಗ್ನಿ ಇದ್ದಾನೆ ದಕ್ಷಿಣದಲ್ಲಿ ಯಮ ಇದ್ದಾನೆ ನೈಋತ್ಯದಲ್ಲಿ ನಿರುತಿ ಇದ್ದಾನೆ ಇದು ಪಶ್ಚಿಮದಲ್ಲಿ ವರುಣ ಇದ್ದಾನೆ ವಾಯುವ್ಯ ದಿಕ್ಕಿನಲ್ಲಿ ವಾಯು ಇದ್ದಾನೆ ಅದೇ ರೀತಿ ಉತ್ತರ ದಿಕ್ಕಿನಲ್ಲಿ ಚಂದ್ರ ಇದ್ದಾನೆ ಹಾಗೆ ಈಶಾನ್ಯದಲ್ಲಿ ಶಿವ ಇದ್ದಾನೆ ಇವರೇ ದಿಗ್ ದೇವತೆಗಳು ಇವರು ಶಬ್ದವನ್ನ ಹೊತ್ತು ಕಿವಿ ಹತ್ರ ಬರ್ತಾರಂತೆ ಅದರಿಂದಾಗಿ ಇವರು ಆ ದೇಹದ ಅಭಿಮಾನಿಗಳೇನಿದ್ದಾರೆ ಅವರಿಗಿಂತಲೂ ಶ್ರೇಷ್ಠರಾಗಿರುವಂತವರು ಹಾಗೆ ಉಳಿದ ಎಲ್ಲ ಇಂದ್ರಿಯ ದೇ ದೇವತೆಗಳು ನೋಡಿ ಉದಾಹರಣೆಗೆ ಇವಾಗ ಮೂಗು ಮೂಗು ಮೂಸುತ್ತದೆ ಅದಕ್ಕೆ ಸುಗಂಧ ದುರ್ಗಂಧ ಅದು ಯಾಕೆ ಬರ್ತದೆ ತನ್ನಷ್ಟಕ್ಕೆ ಅಲ್ಲ ಮತ್ತೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ದೇವತೆಗಳು ಕುದಿದ ಅವರೇ ಅಶ್ವಿನಿ ದೇವತೆಗಳು ಅಂತ ಹೇಳ್ತಾರೆ ಅದೇ ರೀತಿ ರುಚಿ ನಾವು ರುಚಿ ನೋಡ್ತೇವಲ್ವಾ ಹ ಇದು ಸಿಹಿ ಆಗಿದೆ ಖಾರ ಇದೆ ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಒಂದು ದೇವತಾ ಶಕ್ತಿ ಇದೆ ಯಾರು ಅಂದ್ರೆ ಅವನೇ ವರುಣ ಹಾಗೇನೆ ಈ ಚರ್ಮವನ್ನು ಮುಟ್ಟಿದ್ರೆ ಆ ಬಿಸಿ ಇದೆ ಅಯ್ಯೋ ಚಳಿ ಆಗ್ತಾ ಇದೆಯಪ್ಪ ಅಯ್ಯೋ ಸೆಕೆ ಆಗ್ತಾ ಇದೆ ಹ ಇದ್ರ ಮೇಲೆ ಸೋಫಾದ ಮೇಲೆ ಕೂತರೆ ಒಳ್ಳೆ ಸ್ಮೂತ್ ಆಗಿದೆಯಲ್ವಾ ಅಯ್ಯೋ ಇದು ಕಲ್ಲು ಕಠಿಣವಾಗಿದೆಯಲ್ವಾ ಈ ರೀತಿ ನಮಗೆ ಬೇರೆ ಬೇರೆ ಅನುಭವಗಳೇನು ಬರ್ತಾ ಇದೆ ಚರ್ಮದ ಮೂಲಕ ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಅದಕ್ಕೆ ಒಬ್ಬ ವಾಯು ಇದ್ದಾನಂತೆ ವಾಯು ಅನೇಕ ಮಂದಿ ಇದ್ದಾರೆ ನಲವತ್ತೆಂಟು ಮಂದಿ ವಾಯುಗಳಿದ್ದಾರೆ ಮರುತ್ ಗಣಗಳು ಅಂತ ಅವರಲ್ಲಿ ಅಹಂಕಾರಿಕ ಪ್ರಾಣ ಅಂತ ಅವನು ಅದಕ್ಕೆ ಕಾರಣನಾಗಿದ್ದ ನೋಡಿ ಇವರೆಲ್ಲರೂ ಕೂಡ ಈ ದೇಹದ ಅಭಿಮಾನಿಗಳೇನಿದ್ದಾರೆ ಅಂದ್ರೆ ದೇಹನ ನಿಯಂತ್ರಣ ಮಾಡ್ತಾ ಇರುವಂತಹ ಭೂದೇವಿ ಶನೇಶ್ವರ ಅವರಿಗಿಂತ ಶ್ರೇಷ್ಠರಾಗಿರುವ ಇವರಿಗಿಂತಲೂ ಶ್ರೇಷ್ಠರಾಗಿರುವವರು ಯಾರು ಅಂತ ಹೇಳಿದ್ರೆ ಮನಸ್ಸಿನ ಅಭಿಮಾನಿ ದೇವತೆಗಳು ಯಾರು ಮನಸ್ಸಿನ ಅಭಿಮಾನಿ ದೇವತೆಗಳು ಅಂದ್ರೆ ಗರುಡ ಶೇಷ ರುದ್ರ ಶಿವ ಇವರು ಮನಸ್ಸನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ ನೋಡಿ ಅದರಿಂದಾಗಿಯೇ ಈ ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ ಮನಸ್ಸಿಗಿಂತಲೂ ಬುದ್ಧಿ ಶ್ರೇಷ್ಠ ಯಾಕೆ ಅಂತ ಹೇಳಿದ್ರೆ ಈ ಮನಸ್ಸಿದೆಯಲ್ವಾ ಈ ಮನಸ್ಸನ್ನು ನಿಯಂತ್ರಣ ಮಾಡುವುದು ಬುದ್ಧಿ ಆ ಬುದ್ಧಿಯ ಅಭಿಮಾನ ದೇವತೆಗಳು ಯಾರು ಅಂದ್ರೆ ಅದನ್ನು ನಿಯಂತ್ರಣ ಮಾಡುವ ದೇವತಾ ಶಕ್ತಿಯೇ ಸರಸ್ವತಿ ಹಾಗೂ ಭಾರತೀ ದೇವಿ ಆ ಬುದ್ಧಿ ಇದೆಯಲ್ವಾ ಆ ಬುದ್ಧಿಯು ಕೂಡ ಮನ ಮಹತ್ತತ್ವದ ಅಧೀನವಾಗಿರುವಂಥದ್ದು ಏನಿದು ಮಹತ್ತತ್ವ ಅಂದ್ರೆ ಇದು ಕಾಟಕ ಉಪನಿಷತ್ತಿನಲ್ಲಿ ಹೇಳುವಂಥದ್ದು ಅದೇ ಆತ್ಮ ಅಂತ ನಾವು ಕೇಳಿದ್ವಿ ಅಂದ್ರೆ ನೆನಪಿನ ಶಕ್ತಿ ಬುದ್ಧಿ ಜ್ಞಾನ ಆದರೆ ಜ್ಞಾನ ಯಾವಾಗ ಉಳಿತದೆ ನೆನಪಿದ್ರೆ ಮಾತ್ರ ಆ ನೆನಪು ಜನ್ಮ ಜನ್ಮಾಂತರಗಳ ನೆನಪು ಎಲ್ಲಿದೆ ಅಂತ ಹೇಳಿದ್ರೆ ಮಹತ್ತತ್ವ ನಮ್ಮೊಳಗೆ ಇರುವಂಥದ್ದು ಮಹತ್ತತ್ವ ಅದನ್ನು ನಿಯಂತ್ರಣ ಮಾಡ್ತಾ ಇರುವ ದೇವತಾ ಶಕ್ತಿಗೆ ಅದೇ ಚತುರ್ಮುಖ ಬ್ರಹ್ಮ ಹಾಗೂ ವಾಯು ನಮ್ಮ ದೇಹದೊಳಗಿದ್ದಾರೆ ನೋಡಿ ಇವರೆಲ್ಲರೂ ನಮ್ಮ ದೇಹದೊಳಗಿದ್ದಾರೆ ಒಂದೊಂದು ಡಿಪಾರ್ಟ್ಮೆಂಟ್ ಅನ್ನು ನೋಡ್ಕೊಳ್ತಾ ಇದ್ದಾರೆ ನಾವೆಲ್ಲೋ ಹೊರಗಿನಿಂದ ದೇವಸ್ಥಾನದಲ್ಲಿ ದೇವರನ್ನು ಹುಡುಕೊಂಡು ಹೋಗ್ತಾ ಇದ್ದೇವೆ ನಮ್ಮೊಳಗೆ ಇದ್ದಾರೆ ಇವರೆಲ್ಲ ಇದನ್ನ ಉಪನಿಷತ್ತುಗಳು ವೇದಗಳು ಸ್ಪಷ್ಟ ಹೇಳ್ತದೆ ಇದೇ ಒಂದು ದೊಡ್ಡ ದೇವಸ್ಥಾನ ಅಂತ ನಮ್ಮ ದೇಹವೇ ಆ ಬ್ರಹ್ಮ ವಾಯು ಇವರೇನಿದ್ದಾರೆ ಇವರೂ ಕೂಡ ಯಾರ ನಿಯಂತ್ರಣದಲ್ಲಿದ್ದಾರೆ ಅಂತ ಹೇಳಿದ್ರೆ ಪ್ರಕೃತಿ ತತ್ವ ಅದೇ ಅವ್ಯಕ್ತ ತತ್ವ ಸಾತ್ವಿಕ ರಾಜಸ ತಾಮಸ ಗುಣಗಳು ಇದರ ಅಭಿಮಾನಿ ದೇವತೆ ಅಂದ್ರೆ ಇದನ್ನ ನಿಯಂತ್ರಣ ಮಾಡ್ತಾ ಇರುವ ದೇವತಾ ಶಕ್ತಿಯೇ ಶ್ರೀದೇವಿ ಭೂದೇವಿ ದುರ್ಗಾದೇವಿ ಅವರ ನಿಯಂತ್ರಣದಲ್ಲಿ ಅವರು ಯಾರ ನಿಯಂತ್ರಣದಲ್ಲಿ ಅಂತ ಹೇಳಿದ್ರೆ ಯೋ ಬುದ್ಧೇ ಪರತಸ್ತು ಸಹ ಅವನು ಅಂತ ಕೃಷ್ಣ ಹೇಳ್ಬಿಟ್ಟ ಅವನವದು ಅವನು ಅಂದ್ರೆ ಯಾರು ನೋಡಿ ಜಗತ್ತಿನಲ್ಲಿ ಅವನು ಅಂದ್ರೆ ಪ್ರಸಿದ್ಧವಾದದ್ದು ದೇವ್ರೆ ಎಲ್ರಿಗೂ ಗೊತ್ತದು ಹೇಗೆ ಅಂತ ಹೇಳಿದ್ರೆ ನಾವು ಹೇಳ್ತೇವೆ ನೋಡು ನೀನು ತಪ್ಪು ಮಾಡ್ತಾ ಇದ್ಯಾ ನೀನು ಏನು ಮಾಡ್ತಾ ಇದೆಯಾ ಅನ್ನೋದು ಉಳಿದವರು ಎಲ್ರಿಗೂ ಗೊತ್ತಿಲ್ಲ ಇರ್ಬೋದು ಅವನಿಗೆ ಅವನಿಗೆ ಮಾತ್ ಆದರೆ ಅವನಿಗೆ ಮಾತ್ರ ಗೊತ್ತು ನೋಡು ನೀನು ಏನು ಮಾಡ್ತಾ ಇದೆಯಾ ಅವನಿಗೆ ಗೊತ್ತಿದೆ ಸತ್ಯ ಅವನಿಗೆ ಗೊತ್ತಿದೆ ಅದಕ್ಕಾಗಿ ಅವನಿಗೆ ತಕ್ಕ ಸರಿಯಾಗಿ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ನೋಡಿ ನಾವು ಭಾಷೆಯಲ್ಲಿ ಹೇಳೋದು ಅಷ್ಟೇ ಅವನಿಗೆಲ್ಲ ಗೊತ್ತಿದೆ ಅಂತ ಅವನು ಅಂದ್ರಿ ಯಾರು ಬೇರೆ ಯಾರಿಗೂ ಹೇಳಲ್ಲ ನೋಡಿ ಇವಾಗ ಉದಾಹರಣೆಗೆ ಮನೆಯಲ್ಲಿ ತಂದೆ ಇದ್ದಾರೆ ಅಂತ ತಿಳ್ಕೊಳ್ಳಿ ಅಣ್ಣ ತಮ್ಮದವ್ರಿಗೆ ಗಲಾಟೆ ಮಾಡ್ಕೊಳ್ತಾ ಇದ್ದಾರೆ ಅವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅಣ್ಣ ತಮ್ಮನಿಗೆ ಹೇಳ್ತಾನೆ ನೋಡು ನೀನು ಏನು ಮಾಡ್ತಾ ಇದ್ಯಾ ಅದು ಅಪ್ಪನಿಗೆ ಗೊತ್ತು ಅಷ್ಟೇ ಹೊರತು ಅವನಿಗೆ ಗೊತ್ತಾಗಿದೆ ಅಂತ ಹೇಳಲ್ಲ ಅಥವಾ ನಮ್ಮ ಇಬ್ಬರು ಮಿತ್ರರಿದ್ದಾರೆ ಅಂತ ಹೇಳ್ಕೊಳ್ಳಿ ಆ ಮಿತ್ರರಲ್ಲಿ ಏನಾದರೂ ಗಲಾಟೆ ಆದಾಗ ನೋಡು ನೀನು ಏನು ಮಾಡಿದ್ಯಾ ಅದು ಇನ್ನೊಬ್ಬ ಫ್ರೆಂಡ್ ಹೆಸರು ಹೇಳ್ತೇವೆ ಅವನಿಗೆ ಗೊತ್ತುಂಟು ಈ ರೀತಿ ಹೆಸರೇ ಹೇಳಿ ಹೇಳ್ತೇವೆ ಹೊರತು ಹೆಸರನ್ನು ಹೇಳದೆ ಯಾರಿಗೂ ಕೂಡ ಅವನು ಅಂತ ಹೇಳಲ್ಲ ಆ ರೀತಿ ಹೇಳಿದರೆ ಅದು ದೇವರಿಗೆ ಮಾತ್ರ ಅವನಿಗೆ ಗೊತ್ತಿದೆ ಅಂತ ಅದಕ್ಕೆ ಮೇಲ್ ತೋರಿಸಿ ಹೇಳ್ತೇವೆ ಅವನ್ ಅವನಿಗೆ ಗೊತ್ತಿದೆ ಅಂತ ಹೇಳ್ಬೇಕಾದ್ರೆ ಮೇಲ್ ತೋರಿಸಿ ಹೇಳುದು ಅಂದರೆ ದೇವ್ರಿಗೆ ಗೊತ್ತಿದೆ ಅಂತಾನೆ ಅರ್ಥ ಅದಕ್ಕೆ ಹೇಳ್ತಾರೆ ಯೋ ಬುದ್ಧೇಹೇ ಪರತಸ್ತು ಸಹ ಯಾರು ಬುದ್ಧಿಗಿಂತಲೂ ಶ್ರೇಷ್ಠನಾಗಿದ್ದಾನೋ ಅದವನು ಅಂದರೆ ದೇವರು ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮ ನಮ ಆತ್ಮನಾ ನೋಡ ಅರ್ಜುನ ಇವಾಗ ನೀನು ಮಾಡಬೇಕಾದದ್ದು ಏನಂದ್ರೆ ಈ ರೀತಿ ಬುದ್ಧಿಗಿಂತಲೂ ಮಹತ್ತತ್ವಕ್ಕಿಂತಲೂ ಸಾತ್ವಿಕ ರಾಜಸ ತಾಮಸ ಗುಣಗಳಿಗಿಂತಲೂ ಶ್ರೇಷ್ಠನಾಗಿರೋ ಇವುಗಳನ್ನೆಲ್ಲ ನಿಯಂತ್ರಣ ಮಾಡುವಂತಹ ದೇವತಾ ಶಕ್ತಿಗಳೇನಿದ್ದಾರೆ ಅಂದರೆ ಮಹಾಲಕ್ಷ್ಮಿ ಚತುರ್ಮುಖ ಬ್ರಹ್ಮ ವಾಯು ಗರುಡ ಶೇಷ ರುದ್ರ ಪಾರ್ವತಿ ಸೋಪರ್ಣಿ ವಾರುಣಿ ಉಳಿದ ಎಲ್ಲ ದೇವತೆಗಳು ಇವರೆಲ್ಲರಿಗಿಂತಲೂ ಶ್ರೇಷ್ಠನಾದವನು ಯಾರು ಅಂತೇಳಿದರೆ ನಾರಾಯಣ ಕೃಷ್ಣ ಅಂತ ಯಾರು ಕರಿತೇವೆ ಅವನನ್ನು ಈ ರೀತಿ ತಿಳ್ಕೊ ಈ ಜ್ಞಾನ ಬಹಳ ಮುಖ್ಯವಾಗಬೇಕು ಅಲ್ಲ ಇದರಿಂದ ಏನು ಮಾಡದಪ್ಪ ಈ ಜ್ಞಾನದಿಂದ ಈ ಮಾಡುವುದೇನು ಅಂದರೆ ಸಂಸ್ಥಭ್ಯಾತ್ಮ ನಮಾತ್ಮನಾ ಮೊದಲು ಇದನ್ನು ತಿಳ್ಕೊ ತಿಳ್ಕೊಂಡು ನಿನ್ನ ಮನಸ್ಸಿಗೆ ಬುದ್ಧಿಯ ಮೂಲಕ ಹೇಳು ನೋಡು ತಲೆ ಕೆಡಿಸ್ಕೊಳ್ಬೇಡ ದೇವರಲ್ಲಿ ಮನಸ್ಸಿಡು ದೇವರಲ್ಲೂ ಮನಸ್ಸಿಡು ಮನವೇ ಮಾಧವನೂಳು ಮಮತೆಗಿರಲಿ ತನು ತನುಮನ ಧನಗಳ ಮನಸಿ ಜ ಜನಕನು ಅನುದಿನ ಪೊರೆವಾ ಮನವೇ ಮಾಧವನುಳು ಮಮತೆಗಿರಲಿ ಈ ರೀತಿ ನಿನ್ನ ಮನಸ್ಸಿಗೆ ನೀನು ಹೇಳು ಬುದ್ಧಿಯ ಮೂಲಕ ಅವಾಗ ಈ ದುರಾಸೆಯನ್ನು ಬಿಡ್ಲಿಕ್ಕೆ ಸಾಧ್ಯವಾಗತ್ತೆ ಈ ಶತ್ರು ಏನಿದ್ದಾನೆ ಮಹಾಶತ್ರು ಬೇರೆ ಯಾರಿಂದಲೂ ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಶತ್ರುವನ್ನ ನಿನಗೆ ಕೊಲ್ಲಿಕ್ಕಾಗತ್ತೆ ಗೆಲ್ಲಿಕ್ಕಾಗತ್ತೆ ಅಂತ ಕೃಷ್ಣ ಈ ಅಧ್ಯಾಯದಲ್ಲಿ ಹೇಳಿದ ಹಾಗಾದ್ರೂ ನಮ್ಮ ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂದ್ರೆ ಅಲ್ರಿ ಇವಾಗ ನಮ್ಗೆ ಗೊತ್ತಾಯ್ತಲ್ವ ಇವಾಗ ನಮಗೆ ದುರಾಸೆ ಬಿಡ್ಲಿಕ್ಕಾಗತ್ತಾ ಇಷ್ಟರಿಂದಲೇ ಇಷ್ಟು ಸುಲಭವಾಗಿ ದುರಾಸೆ ಹೋಗ್ತದೆ ಅಂತ ಹೇಳಿದ್ರೆ ಏನ್ ಕಷ್ಟ ಮತ್ತೆ ಅದರಿಂದಾಗಿ ಓ ದೇವರು ಕೃಷ್ಣ ಇಷ್ಟೆಲ್ಲ ಎಲ್ಲದರಿಂದ ಮೇಲಿದ್ದಾನೆ ಅಂತ ತಿಳ್ಕೊಳ್ಳುವುದರಿಂದಾಗಿ ದುರಾಸೆ ಬಿಡ್ಲಿಕ್ಕೆ ಹೇಗಾಗತ್ತೆ ಅಂತ ಹೇಳೋದೊಂದು ದೊಡ್ಡ ಪ್ರಶ್ನೆ ಒಳಗೊಳ್ಳದೆ ಹೋರಿದ್ದೆ ಅಂದರೆ ಕೃಷ್ಣ ಇಲ್ಲಿ ಹೇಳ್ತಾ ಇರುವುದೇನು ಹೇಳಿದ್ರೆ ನೋಡು ಮನುಷ್ಯನಿಗೆ ಒಂದು ದುರಾಸೆ ಬಂತು ಅಂತ ತಿಳ್ಕೊ ಕೆಟ್ಟ ಆಸೆ ಬಂತು ಕೆಟ್ಟ ಆಸೆ ಬಂದಾಗ ಅಂದರೆ ಇವಾಗ ಯಾವುದೋ ಒಂದು ಹುಡುಗಿಯನ್ನು ನೋಡಿದ ಹುಡುಗಿಯನ್ನು ನೋಡಿದರೆ ಅವನಿಗೆ ಮದುವೆ ಆಗಿಲ್ಲ ಹುಡುಗಿ ನೋಡಿದ ಹುಡುಗಿ ನೋಡಿದ್ಕೊಂಡು ಈ ಹುಡುಗಿ ನನಗೆ ಬೇಕೇ ಬೇಕು ಬೇಕೇ ಬೇಕು ಅವಳು ಕೆಟ್ಟವಳು ಒಳ್ಳೆಯವಲ್ಲ ಏನು ಗೊತ್ತೇ ಇಲ್ಲ ಒಟ್ಟು ಬೇಕೇ ಬೇಕು ಬಯಸ್ಲಿಕ್ಕೆ ಶುರು ಮಾಡಿದ ಬಯಸ್ಲಿಕ್ಕೆ ಶುರು ಮಾಡಿದ ಆಸೆ ಹೆಚ್ಚಾಗ್ತಾ ಇತ್ತು ಆಸೆ ಹೆಚ್ಚಾಗ್ತಾ ಇತ್ತು ನೋಡಿ ಈ ಆಸೆಗೆ ಕಾರಣ ಏನಂದ್ರೆ ಆ ಹುಡುಗಿಯನ್ನು ನೋಡಿದ್ದೇ ಕಾರಣ ತಾನೆ ನೋಡುವ ಮೂಲಕ ಆ ಕೆಟ್ಟ ಆಸೆ ಏನಿದೆ ಆ ಆಸೆ ಇವನೊಳಗೆ ಪ್ರವೇಶ ಮಾಡಿತು ಇಂದ್ರಿಯದ ಮೂಲಕ ಮನಸ್ಸಿನೂ ಹೋಗಿ ಕೂರ್ತು ಆ ಬುದ್ಧಿ ಅಂತ ಡಿಸೈಡ್ ಮಾಡೇ ಬಿಡ್ತು ಏ ನನಗೆ ಅವಳು ಬೇಕೇ ಬೇಕು ಪಕ್ಕದಲ್ಲಿದ್ದವ್ರೆ ನಿನಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಯಾಕೆ ಸುಮ್ಮನೆ ಅವಳನ್ನು ಬಯಸ್ತಾ ಅದೆಲ್ಲ ಅಲ್ಲ ನನಗೆ ಬೇಕೇ ಬೇಕು ಅವಳು ನೋಡಿ ಇದು ಬುದ್ಧಿ ಡಿಸೈಡ್ ಮಾಡಿಬಿಟ್ಟಿದೆ ಕೆಟ್ಟ ಬುದ್ಧಿ ಯಾಕಂದ್ರೆ ಅಲ್ಲಿ ಹೋಗಿ ಕಾಲ ನೇಮಿ ಕೂತಿದ್ದಾನೆ ಮನಸ್ಸು ಇಂದ್ರಿಯ ಬುದ್ಧಿಯಲ್ಲಿ ಕಾಲ ನೇಮಿ ಕೂತಿದ್ದಾನೆ ಹೇಗೆ ನಾವು ಈಗಾಗಲೇ ಕೇಳಿದ್ವಲ್ವಾ ಅಲ್ಲಿ ದೇವತಾ ಶಕ್ತಿಗಳಿದ್ದಾವೆ ಅಂತ ಆ ದೇವತಾ ಶಕ್ತಿಗಳನ್ನ ಇವನು ಬಂದು ನಿಂತಿದ್ದಾನೆ ಅಯ್ಯೋ ಹಾಗಿದ್ರೆ ದೇವತೆಗಳಿಗಷ್ಟು ಶಕ್ತಿ ಇಲ್ವಾ ಈ ಕಾಲ ನೇಮಿಯನ್ನು ಸೋಲಿಸುವಂತಹ ಶಕ್ತಿ ದೇವತೆಗಳಿಗೂ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಬರಬಹುದು ನೋಡಿ ಯಾವತ್ತೂ ಕೂಡ ನಮ್ಮ ದೇಹದೊಳಗೆ ಯುದ್ಧ ನಡೀತಾನೆ ಇರ್ತದೆ ದೈತ್ಯರಿಗೂ ದೇವತೆಗಳಿಗೂ ಯುದ್ಧ ನಡೀತಾನೆ ಇರ್ತದೆ ಅದರಲ್ಲಿ ನಾವು ಯಾರ ಕಡೆ ಸಪೋರ್ಟ್ ಮಾಡ್ತೇವೋ ಯಾರನ್ನು ಬಯಸ್ತೇವೋ ಅವರೇ ಇಲ್ಲಿ ಗೆಲ್ಲೋದು ದೇವತೆಗಳೇ ಗೆಲ್ಲಬೇಕು ಅಂತ ನಾವು ಇಚ್ಛೆ ಪಟ್ರೆ ಅವಾಗ ದೇವತೆಗಳು ಗೆಲ್ತಾರೆ ದೈತ್ಯರೇ ಗೆಲ್ಲಬೇಕು ಅಂತ ನಾವು ಇನ್ನಷ್ಟು ಕೆಟ್ಟದ್ದನ್ನೇ ನೋಡ್ತಾ ಇದ್ವಿ ಇನ್ನಷ್ಟು ಕೆಟ್ಟದನ್ನೇ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಹಾಗೆ ಒಳಗೆ ಯಾಕ್ರಿ ದೇವತೆಗಳಿಗೆ ಗೆಲ್ಲಿಕ್ ಸಾಧ್ಯ ಸಾಧ್ಯವೇ ಇಲ್ಲ ಯಾಕಂದರೆ ನಾವು ಎಲ್ಲಿವರೆಗೆ ಕೆಟ್ಟದ್ದನ್ನು ನೋಡ್ತಾನೇ ಇರ್ತೇವೆ ಅಲ್ಲಿವರೆಗೆ ನೇಮಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಅಂತ ಅರ್ಥ ಕೆಟ್ಟದ್ದು ಕೇಳ್ತಾ ಇದ್ದೇವೆ ಕೆಟ್ಟದ್ದು ನೋಡ್ತಾ ಇದ್ದೇವೆ ದೈತ್ಯರಿಗೆ ಸಪೋ ನಾವೇ ಸಪೋರ್ಟ್ ಮಾಡ್ತಾ ಇದ್ದೇವೆ ಗೆಲ್ಬೇಕು ತಾನೆ ಅದನ್ನು ಬಿಟ್ಟು ನಾವು ಯಾವಾಗ ದೇವತೆಗಳಿಗೆ ಒಳಗಿನಿಂದ ನಾವು ಸ್ವಲ್ಪ ಅವಕಾಶ ಕೊಟ್ಟು ದೇವತೆಗಳು ತಾವೇ ಇದ್ದೇನೆ ಹೇಳ್ತಾರೆ ಅವಾಗ ಏನಂದ್ರೆ ಒಳ್ಳೆಯದ್ದನ್ನೇ ನೋಡಬೇಕು ಅಂತ ಕಾಣಿಸ್ತದೆ ಅದಕ್ಕೆ ಕಾರಣ ದೇವತೆಗಳು ಒಳ್ಳೆಯದ್ದನ್ನು ಕೇಳಬೇಕು ಅಂದರೆ ಒಳ್ಳೊಳ್ಳೆ ಆಸೆಗಳು ಈ ದುರಾಸೆ ಅಲ್ಲ ಅದರಿಂದಾಗಿ ಈ ಮನಸ್ಸು ಬುದ್ಧಿ ಇದೇನಿದೆ ಆಸೆ ಮುಂತಾದವುಗಳೆಲ್ಲ ಇದು ಹುಟ್ಟುಕೊಳ್ಳುವಂತಹದ್ದು ಹೀಗೆ ಈ ಆಸೆಯನ್ನು ಮೆಟ್ಟಿ ನಿಲ್ಲಬೇಕು ಅಂತ ಹೇಳಿದ್ರೆ ಏನು ಮಾಡುವುದು ಆಸೆಯನ್ನು ಬಂದುಬಿಟ್ಟಿದೆ ಇವಾಗ ನನಗೆ ಆ ಹುಡುಗಿ ಬೇಕು ಹುಡುಗಿ ಬೇಕು ಅಂತ ಡಿಸೈಡ್ ಕೂಡ ಮಾಡಿ ಆಯ್ತೀವನು ಏ ನನಗೊಳು ಬೇಕೇ ಬೇಕು ಅಂತ ಡಿಸೈಡ್ ನಾನು ಅವಾಗ ನಿಯಂತ್ರಣ ಮಾಡ್ಕೊಳ್ಬೇಕು ಹೇಗೆ ಮಾಡೋದು ಅವನಿಗೆ ಒಳಗೆ ಅಯ್ಯೋ ನನಗೆ ಏನು ಮಾಡೋಣ ಇವಾಗ ಏನು ಮಾಡೋಣ ನನಗೆ ಈ ಆಸೆ ಬಂದುಬಿಟ್ಟಿದೆಯಲ್ವ ಅವಾಗ ಭಗವದ್ಗೀತೆ ಹೇಳ್ತದೆ ಯೋಚನೆ ಮಾಡಬೇಡ ಈ ಆಸೆಯನ್ನು ಬಿಡುವುದು ಹೇಗೆ ಅಂತೇಳಿದ್ರೆ ಯೋ ಬುದ್ಧೇ ಪರತಸ್ತು ಸಹ ಆ ಭಗವಂತ ಇದ್ದಾನಲ್ವಾ ಭಗವಂತನ ಬಗ್ಗೆ ಯೋಚನೆ ಮಾಡು ಏನಂತ ಹೇಳಿದರೆ ನೋಡಿ ಇದೇ ಹೇಳುವಂಥದ್ದು ನಿನ್ನ ಮನಸ್ಸು ಬುದ್ಧಿ ಇಂದ್ರಿಯಗಳಿಗೆ ಪಾಠ ಹೇಳು ನೀನೇ ನಿನ್ನೊಳಗೆ ನೀನು ಯೋಚನೆ ಮಾಡು ನನಗೆ ಇಲ್ಲಿವರೆಗೆ ಏನು ಪಡೆದಿದ್ದೇನೆ ಅದೆಲ್ಲ ದೇವರೇ ಕೊಟ್ಟಿರೋದಲ್ವ ನೋಡಿ ದೇವರ ಜ್ಞಾನ ಎಷ್ಟು ಮುಖ್ಯವಾಗಬೇಕು ಅಂತ ಆ ನಾರಾಯಣ ಕೃಷ್ಣ ಅವನೇ ಕೊಟ್ಟಿರುವಂಥದ್ದು ನನಗೆ ಈ ದೇಹ ಇರ್ಬೋದು ಈ ಕಣ್ಣು ಕೈ ಕಾಲು ಮೂಗು ಬಾಯಿ ಇವುಗಳೆಲ್ಲ ಇರ್ಬೋದು ಇಲ್ಲಿವರೆಗೆ ನನಗೆ ಬದುಕಿರ್ಬೋದು ಎಲ್ಲ ಕೊಟ್ಟವನು ದೇವರೇ ಆ ದೇವರಿಗೆ ಇಚ್ಛೆ ಮಾಡಿದ ಅಂತೇಳಿದ್ರೆ ನನಗೆ ಈ ಹುಡುಗಿಯೂ ಸಿಗ್ಬೋದು ಆ ದೇವ್ರ ಇಚ್ಛೆ ಮಾಡಲಿಲ್ವಾ ನನಗೆ ಸಿಗೋಲ್ಲ ಎಲ್ಲ ದೇವರ ಇಚ್ಛೆಯಿಂದ ಅಂತ ನೋಡಿ ಈ ರೀತಿ ಹೇಳಿ ನೀನು ಆ ದೇವರನ್ನು ನಂಬಿಬಿಡು ನೋಡಿ ಇದು ಮುಖ್ಯ ಬಹಳ ಸುಲಭವಾಗಿರೋದು ದೇವರ ಬೇಗಲೇ ಯಾವಾಗ ನಮಗೆ ನಂಬಿಕೆ ಬಂತು ದೇವರು ಕೊಟ್ಟೆ ಕೊಡ್ತಾನೆ ನನಗೆ ಕೊಡಬೇಕಾ ನನಗೆ ಒಳ್ಳೆದಾಗತ್ತಾ ಕೊಡ್ತಾನೆ ಇಲ್ವಾ ಕೊಡುವುದಿಲ್ಲ ನೋಡಿ ಈ ರೀತಿ ತಿಳ್ಕೊಳ್ಬೇಕು ಆ ಆಸೆಯನ್ನು ಬಿಟ್ಟುಬಿಡಬೇಕು ಇದೇ ದೇವರ ಮೇಲೆ ಭಾರ ಹಾಕೋದು ಅಂತ ಹೇಳುವುದು ಅವಾಗ ಏನಾಯ್ತು ಅಂತ ಹೇಳಿದ್ರೆ ಆ ದುರಾಸೆ ಅನ್ನೋದು ಹೊರಟೋಯ್ತು ಯಾಕಂದರೆ ದೇವ್ರ ಮೇಲೆ ನಂಬಿಕೆ ಇದೆ ದೇವ್ರು ನನಗೆ ಒಳ್ಳೇದಾಗತ್ತೆ ಅಂದರೆ ಕೊಟ್ಟೆ ಕೊಡ್ತಾನೆ ಒಳ್ಳೇದಾಗಲ್ವಾ ಕೊಡೋದಿಲ್ಲ ಆಸೆ ಬಿಟ್ಟ ನೋಡಿ ಅಂದರೆ ನೋಡಿ ಆ ದುರಾಸೆ ಒಳಗೆ ಏನು ಹುಟ್ಟುಕೊಂಡಿತ್ತು ಅದು ಎಷ್ಟು ಸುಲಭವಾಗಿ ಹೋಗ್ತದೆ ಯಾವಾಗ ಅಂದರೆ ದೇವರ ಚಿಂತನೆಯಿಂದ ದೇವರ ಚಿಂತನೆಯನ್ನು ಯಾವಾಗ ಮಾಡ್ಲಿಕ್ಕೆ ಶುರು ಮಾಡಿದವು ದೇವರು ನನಗೆ ಬೇಕಾಗಿದ್ದನ್ನು ಕೊಟ್ಟೆ ಕೊಡ್ತಾನೆ ಆ ದೇವ್ರು ಯಾವತ್ತೂ ಮೋಸ ಅವನು ಅವನು ಶ್ರೇಷ್ಠನಾಗಿದ್ದಾನು ಎಲ್ರಿಗಿಂತಲೂ ಶ್ರೇಷ್ಠನಾಗಿದ್ದಾನು ಭಗವಂತ ಈ ರೀತಿ ದೇವರ ಬಗ್ಗೆ ಚಿಂತನೆಯನ್ನ ಮಾಡ್ತಾ 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 ನಮ್ಮ ಇಂದ್ರಿಯಗಳನ್ನ ನಾವು ನಿಯಂತ್ರಣ ಮಾಡುವುದು ಸುಲಭ ಸಾಧ್ಯವಾಗ್ತದೆ ಅಷ್ಟು ಮಾತ್ರ ಅಲ್ಲ ನೋಡಿ ಇಲ್ಲಿವರೆಗೆ ತುಂಬಾ ಕೆಟ್ಟದ್ದನ್ನು ಕೇಳ್ತಾ ಇದ್ದ ಕೇಳ್ತಾ ಇದ್ದ ಕೇಳ್ತಾ ಇದ್ದ ಹರಟು ಹರಟೆ ಮಾತುಗಳನ್ನು ಕೇಳಿ ಕೇಳ್ತಾ ಇದ್ದ ಕೇಳಿ ಖುಷಿ ಪಡ್ತಾ ಇದ್ದ ಯಾವಾಗ ಇವನಿಗೆ ದೇವರು ಶ್ರೇಷ್ಠ ಅಂತ ಒಳಗೆ ಬಂದ್ಬಿಡ್ತು ಅವಾಗ ಏನಂದ್ರೆ ಯಾರಾದ್ರೂ ಹರಟೆ ಮಾತಾಡ್ತಾ ಇದ್ರೆ ಅಲ್ಲ ಈ ಮಾತು ಕೇಳಿ ನನಗೇನು ಪ್ರಯೋಜನ ಇಲ್ಲ ಹಾಂ ಇದರಿಂದ ಏನಾದರೂ ಲಾಭ ಇದೆ ನನಗೆ ಅದರ ಬದಲು ಆ ದೇವರ ಬಗ್ಗೆ ಕೇಳಿದರೆ ಸ್ವಲ್ಪನಾದರೂ ನನಗೆ ದೇವರ ಅನುಗ್ರಹ ಆಗ್ತದಲ್ವ ನಾನು ಬದುಕ್ತಾ ಇರುವುದೇ ಆ ದೇವರಿಂದ ಆ ದೇವರ ಅನುಗ್ರಹದಿಂದಲೇ ನಾನು ಮುಂದೆಯೂ ಕೂಡ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ನೋಡಿ ಈ ರೀತಿ ತಿಳ್ಕೊಂಡು ಆ ಇಂದ್ರಿಯ ಏನಿದೆ ಕಿವಿ ಕೆಟ್ಟ ಹರಟೆ ಹೊಡಿತಾ ಇತ್ತಲ್ವ ಕೇಳ್ತಾ ಇತ್ತಲ್ವ ಅಲ್ಲಿಂದ ವಾಪಸ್ ಬರುತ್ತದೆ ಆಮೇಲೆ ಏನಂದ್ರೆ ಯಾರಾದ್ರೂ ಮಾತಾಡ್ತಾ ಇದ್ರೆ ಇವನ್ ಗಮನ ಆ ಕಡೆ ಹೋಗೋಲ್ಲ ಯಾಕಂದ್ರೆ ಏ ನನಗ್ ಬೇಡ ಯಾಕಂದ್ರೆ ಇದರಿಂದ ಏನ್ ದೇವ್ರ ಅನುಗ್ರಹ ಆಗೋಲ್ಲ ಇದು ಯಾವ್ದಕ್ಕೂ ಪ್ರಯೋಜನ ನೋಡಿ ಸಹಜವಾಗಿ ದೇವ್ರ ಬಗ್ಗೆ ಎಲ್ಲಿ ಕೇಳಲಿಕ್ಕೆ ಆಗತ್ತೆ ಕಿವಿ ಹೋಗ್ಲಿಕ್ಕೆ ಶುರುವಾಗತ್ತೆ ಇವೆಲ್ಲ ಏನಂದ್ರೆ ಸಹಜವಾಗಿ ಸುಲಭವಾಗಿ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಿಕೊಳ್ಳುವಂತದ್ದು ನಿಮಗೆ ನಾಲಿಗೆ ಕೂಡ ಅಷ್ಟೇ ನಾಲಿಗೆಗೆ ರುಚಿ ಅಂದ್ರೆ ಬಹಳ ಇಷ್ಟ ಅಲ್ವಾ ರುಚಿ ರುಚಿಯಾಗಿರ್ಬೇಕು ಅಂತ ಇವನು ಬಯಸ್ತಾ ಇದ್ದ ರುಚಿ ರುಚಿಯಾಗಿರ್ಬೇಕು ಏ ಎಲ್ಲ ರುಚಿಯಾಗಿರ್ಬೇಕು ಸ್ವಲ್ಪ ರುಚಿಯಾಗಿಲ್ದಿದ್ರೆ ಬಾಯಿಯಿಂದ ಒಳಗೆ ಇಳಿತಾ ಇರಲಿಲ್ಲ ಹಾಗೆ ಎಷ್ಟು ಹೋಗ್ತಾ ಇದ್ದ ಆದ್ರೂ ನೋಡಿ ಯಾವಾಗ ಆ ದೇವರ ಬಗ್ಗೆ ತಿಳ್ಕೊಂಡು ಯೋ ಬುದ್ಧೇ ಎಲ್ಲಕ್ಕಿಂತ ಶ್ರೇಷ್ಠನಾಗಿರುವವನು ದೇವರು ಇಡೀ ನನ್ನ ಎಲ್ಲ ಇಂದ್ರಿಯಗಳನ್ನ ಮನಸ್ಸು ಬುದ್ಧಿ ಎಲ್ಲ ನಿಯಂತ್ರಣ ಮಾಡ್ತಾ ಇರುವವನು ದೇವರು ಆ ದೇವರ ಮಹಾತ್ಮೆ ಯಾವಾಗ ಇವನಿಗೆ ಗೊತ್ತಾಯಿತು ಆಮೇಲೆ ನೋಡಿ ಇವನು ತಿನ್ನಬೇಕಾದ್ರೆ ಮೊದಲು ಇದು ದೇವರಿಗೆ ನೈವೇದ್ಯ ಆಗಿದೆಯಾ ಕೇಳಿದ್ರು ದೇವರಿಗೆ ನೈವೇದ್ಯ ಆಗಲಿಲ್ಲ ಅದು ದೇವರಿಗೆ ಅದನ್ನು ಅರ್ಪಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಎಷ್ಟೇ ರುಚಿ ರುಚಿ ರುಚಿಯಾಗಿದ್ದರೂ ಕೂಡ ತಿನ್ನೋದಿಲ್ಲ ಯಾಕಂತ ಹೇಳಿದ್ರೆ ಇದೇ ಎಳಿದು ಮನಸ್ಸಿನಲ್ಲಿ ಒಳಗಿನಿಂದ ದೇವರ ಬಗ್ಗೆ ಬರಬೇಕು ಅವನಿಗೆ ಅವಾಗೇನು ಅಂತ ಹೇಳಿದ್ರೆ ಬಿಡ್ತಾನೆ ಅದನ್ನು ಇಲ್ಲ ಬೇಡ ನನಗೆ ದೇವರಿಗೆ ಇಲ್ಲದೆ ಇದ್ದದ್ದು ನನಗೆ ಬೇಡ ದೇವರಿಗೆ ಕೊಡದೆ ಇದ್ದದ್ದು ನನಗೆ ಬೇಡ ಅಂತ ಹೇಳಿ ಅವನು ನೋಡಿ ದೇವರಿಗೆ ನೈವೇದ್ಯ ಆಗಿದೆ ಸಮರ್ಪಣೆ ಅದು ಅರ್ಪಣೆ ಆಗಿದೆ ಅದು ರುಚಿ ಇಲ್ಲದೇ ಇದ್ರೂ ಕೂಡ ತಿಂತಾನೆ ಯಾರಾದರೂ ಕೇಳಿದರೆ ಹೇಗಿದೆ ಚೆನ್ನಾಗಿದೆಯಾ ರುಚಿಯಾಗಿದೆಯಾ ಅಯ್ಯೋ ದೇವ್ರ ಪ್ರಸಾದ ಚೆನ್ನಾಗಿರಲೇಬೇಕಲ್ವಾ ನೋಡಿ ಸ್ವೀಕಾರ ಮಾಡ್ತಾನೆ ನೋಡಿ ಬಾಯಿಯ ರುಚಿಯನ್ನು ಎಷ್ಟು ಸುಲಭವಾಗಿ ಬಿಡ್ಲಿಕ್ಕಾಗತ್ತೆ ಅಂತ ಯಾವಾಗ ದೇವರು ನಮ್ಮೊಳಗೆ ಬಂದು ಕೂತ ಅದು ಎಲ್ಲಿ ಉನ್ನತ ಸ್ಥಾನದಲ್ಲಿ ಅದೇ ಶ್ರೇಷ್ಠನಾದ ಸ್ಥಾನದಲ್ಲಿ ಆವಾಗ ನಮ್ಮ ಇಂದ್ರಿಯಗಳನ್ನು ಮನಸ್ಸನ್ನ ಬುದ್ಧಿಯನ್ನ ಎಲ್ಲವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಜವಾಗಿ ಸುಲಭವಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅದರಿಂದಲೇ ಕೃಷ್ಣ ಹೇಳ್ತಾ ಇರೋದು ನೋಡು ಅರ್ಜುನ ಈ ದುಷ್ಟ ಆಸೆ ಏನಿದೆ ನಮ್ಮಿಂದ ಇನ್ನಿಲ್ಲದ ಪಾಪವನ್ನು ಮಾಡಿಸ್ತಾ ನಮ್ಮನ್ನ ಪಾಪಿಗಳನ್ನಾಗಿ ಮಾಡಿ ಇಲ್ಲಿ ಕಷ್ಟದಿಂದ ನಲಕಿಸ್ತಾ ಇರುವಂತಹದ್ದು ಇಲ್ಲಿಯೂ ಕಷ್ಟ ಸತ್ ಮೇಲೂ ಕಷ್ಟ ಅದಕ್ಕೆ ಕಾರಣವಾಗಿರುವ ದುರಾಸೆಯನ್ನು ಗೆಲ್ಲಿಕಿರುವುದು ಒಂದೇ ಒಂದು ಜ್ಞಾನ ಜ್ಞಾನವೆಂಬಂತಹ ಖಡ್ಗ ಅದರಿಂದಲೇ ಅವನನ್ನು ಕೊಲ್ಲಿಕ್ಕೆ ಸಾಧ್ಯ ಅದನ್ನು ನೀನು ಸಂಪಾದನೆ ಮಾಡು ಅಂದರೆ ನೋಡಿ ಭಗವದ್ಗೀತೆಯನ್ನು ಕೇಳುವುದರಿಂದ ನಮಗಾಗುವ ದೊಡ್ಡ ಉಪಯೋಗವೇ ಅದು ಭಗವದ್ಗೀತೆಯನ್ನು ಕೇಳ್ತಾ ಕೇಳ್ತಾ ಏನಿಲ್ಲ ಅಂತೇಳಿದ್ರು ಸ್ವಲ್ಪನಾದರೂ ನಮ್ಮ ಮೇಲೆ ಪರಿಣಾಮ ಆಗೇ ಆಗತ್ತೆ ಪ್ರತಿಯೊಬ್ಬರ ಮೇಲೂ ಪರಿಣಾಮ ಆಗೇ ಆಗುತ್ತೆ ನಾವು ಮೊದಲಿದ್ದಾಗಿರೋಲ್ಲ ಭಗವದ್ಗೀತೆಯನ್ನು ಕೇಳ್ತಾ ಕೇಳ್ತಾ ಮೊದಲಿದ್ದಾಗಿರೋಲ್ಲ ಆಸೆಗಳನ್ನು ಬಿಡ್ತಾ ಬರುತ್ತೇವೆ ಜೀವನದಲ್ಲಿ ನಾನು ನಾನು ಅಹಂಕಾರ ಏನಿರುತ್ತದೆ ಕಮ್ಮಿ ಆಗ್ತಾ ಬರ್ತದೆ ಆ ದೇವರು ಎಷ್ಟು ಒಳ್ಳೆಯವನಿದ್ದಾನೆ ಗೊತ್ತಾಗ್ತದೆ ಅವನಲ್ಲಿ ಭಕ್ತಿ ಪ್ರೀತಿ ಹುಡ್ತದೆ ಅದೇ ನಮ್ಗೆ ಇಂದ್ರಿಯ ನಿಗ್ರಹವನ್ನು ತಂದುಕೊಡುತ್ತದೆ ನಮ್ಮಿಂದ ತುಂಬಾ ಕಮ್ಮಿ ಪಾಪವನ್ನ ಮಾಡಿಸ್ತಾ ಹೋಗ್ತದೆ ಪಾಪ ಕಮ್ಮಿ ಆಗ್ತಾ ಬರ್ತದೆ ಅದರ ಫಲವಾಗಿಯೇ ನೆಮ್ಮದಿ ಸಿಗ್ತದೆ ನೋಡಿ ಎಷ್ಟೋ ಜನ ಹೇಳೋದುಂಟು ಭಗವದ್ಗೀತೆ ಉಪನ್ಯಾಸ ಕೇಳ್ತಾ ತುಂಬ ರಿಲ್ಯಾಕ್ಸ್ ಆಗುತ್ತೆ ಆರಾಮಾಗತ್ತೆ ಅಂತ ಅದಕ್ಕೆ ಕಾರಣ ಏನು ಅಂತೇಳಿದರೆ ಆ ಭಗವದ್ಗೀತೆಯಲ್ಲಿ ಭಗವಂತ ಕೂತಿದ್ದಾನೆ ಅವನು ನಮ್ಮ ಮನಸ್ಸು ಬುದ್ಧಿ ಇವುಗಳನ್ನೆಲ್ಲ ಶುದ್ಧ ಮಾಡ್ತಾ ನಾನು ಶ್ರೇಷ್ಠನಾಗಿದ್ದೇನೆ ಅಂತ ತಿಳಿಸ್ತಾನೆ ಇದೇ ಕಾಲನೇಮಿಯನ್ನು ಕೊಲ್ತದ ಒಳಗಿನಿಂದ ಅದರಿಂದಾಗಿಯೇ ನಮಗೆ ರಿಲ್ಯಾಕ್ಸ್ ಆಗುವುದು ಕಾಲನೇಮಿ ಎಷ್ಟು ಸಾಯ್ತಾ ಹೋದ ಅಷ್ಟು ನಮಗೆ ಖುಷಿ ಆಗ್ತಾ ಬರ್ತದೆ ಸಂತೋಷ ನೆಮ್ಮದಿ ಇವೆಲ್ಲ ಜೀವನದಲ್ಲಿ ಸಿಗ್ತದೆ ಅದನ್ನು ಇಲ್ಲಿ ಈ ಮೂರನೇ ಅಧ್ಯಾಯದಲ್ಲಿ ಕೃಷ್ಣ ತಿಳಿಸಿದ ಇಲ್ಲಿಗೆ ಈ ಮೂರನೇ ಅಧ್ಯಾಯ ಮುಗಿತದೆ ಮುಂದೆ ನಾಲ್ಕನೆಯ ಅಧ್ಯಾಯ ವಿಶೇಷವಾಗಿ ಕೃಷ್ಣನ ಮಹಿಮೆಯನ್ನು ತಿಳಿಸುವಂತಹದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂಧರಗಾದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣೆ